नमः शिवाय ॐ नमः शिवाय। ಗುರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿ ಅಂತ ವೇದಗಳೇ ಸಾರಿವೆ. ಹಾಗಿರುವಾಗ ಮೊದಲು ಗುರುವಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯಪ್ಪ. ಆಗಲ್ಲ, ಸರ್ವೇ ಜನರ ಸುಖಿನೋ ಭವಂತು. ಮೊದಲು ಅವರ ಆಶೀರ್ವಾದ, ಅದ ನಂತರ ನನ್ನ ಆಶೀರ್ವಾದ. ಮೊದಲು ಅವರಿಗೆ ನಮಸ್ಕಾರ. ದೀರ್ಘಾಯುಷ್ಮಾನ್ ಅವ ಮಂಗಳೂರು ಭವ ಕುಳಿತುಕೊಳ್ಳಿ. ಶಂಕರ್ ನೀನು ಬಾಪ ಕುಳಿತುಕೊಳ್ಳಿ. ಇಂದಿನ ಮಕ್ಕಳೇ, ಮುಂದಿನ ಪ್ರಜೆಗಳು, ಮಾ ಪಾರ್ವತಿ ತಾಯ್ತನದ ಹಿರಿಮೆಯ ವಿಚಾರವನ್ನು ಇಂಥ ಸಮಯದಲ್ಲಿ ಹೇಳಬೇಕಾದ್ದು ನನ್ನ ಕರ್ತವ್ಯ. ಅಮ್ಮ, ತಾಯಿ ತನ್ನ ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ಅವರನ್ನು ದೊಡ್ಡವರನ್ನಾಗಿ ಮಾಡು ದೊಡ್ಡ ಜವಾಬ್ದಾರಿ ಆಕೆ ಮೇಲಿದೆ. ಆದ್ದರಿಂದ ತಾಯಿನೇ ಪ್ರತ್ಯಕ್ಷ ದೈವ ಅಂತಾರಮ್ಮ. ಅಂತ ತಾಯಿ ನೀನಾಗ್ಬೇಕು ಅನ್ನೋದೇ ನನ್ನ ಆಸೆ. ಶಂಕರ್, ನಿನ್ ಕಂಡ ನೀರು ಕಳೆದಿದ್ ನೆನೆಸಿ ಕಣ್ಣೀರ್ ಹಾಕ್ಬಾರ್ದು. ಇವತ್ತು ಎಂಥ ಸುದ್ದಿ, ನಿಮ್ಮ ತಂದೆ ತಾಯಿ ಕಳಿಸಿರೋ ಸ್ಕೂಲ್ ಫೌಂಡರ್ಸ್ ಡೇ, ಎಲ್ಲರೂ ನಮಗೋಸ್ಕರ ಕಾದಿರ್ತಾರೆ. ನಡೀರಿ, ಹೋಗೋಣ. ಜೇ
ಧರ್ಮ ಮೂರುತಿ ಬಸವಣ್ಣ ಪಂಡಿತ ರಾಜ ಜಯ ಚಾಮೇಶ ನಾಳಿನ ಮಕ್ಕಳ ಆದರ್ಶ ನಾಳಿನ ಮಕ್ಕಳ ಆದರ್ಶ ನಾಡ ಶಿಲ್ಪಿ ವಿಶ್ವೇಶ್ವರಯ್ಯ ವಿಜ್ಞಾನಿ ಜಾಣರಾಮನ್ನರು ತಂದರು ನಾಡಿಗೆ ಏಳಿಗೆಯ ನಡೆಸಲಿ ಮುಂದಿನ ಪೀಳಿಗೆಯ ನಡೆಸಲಿ ಮುಂದಿನ ಪೀಳಿಗೆಯ ಜಾತಿ ಮತಾಂಧರು ನಾವಲ್ಲ ಶ್ರೀ ಜಾತಿ ಹುಸೇನರು ಅಧ್ಯಕ್ಷರು ಎಲ್ಲವೂ ಪಲ್ಲವ ವಿರಿಗಿರಿ ಇವರೇ ಕಾರ್ಮಿಕ ಕೇಸರಿ ಇವರೇ ಕಾರ್ಮಿಕ ಕೇಸರಿ ಇಂದಿರಾ ಗಾಂಧೀಜಿಯ 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 ಇದು ನಮ್ ಲಿಂಗಯ್ಯ ಕೊಟ್ಟಿರೋ ಪ್ರೆಸೆಂಟೇಶನ್ ಇದ್ರೊಳಗೆ ಏನ್ ವೇತ ನೋಡ ಪ್ರಾಪರ್ಟಿ ಎಲ್ಲ ನನಗೆ ಪಾರ್ವತಿ ನನಗೇನು ಕೇಳಬೇಡ ಮೊದಲು ನಾನು ಯಾರು ಅನ್ನೋದನ್ನು ತಿಳ್ಕೋಬೇಕು ಪಾರ್ವತಿ ನಾನು ನಿನ್ನನ್ನು ಪಾರ್ವತಿ ಪಾರ್ವತಿ ಅಂತ ಕರೆಯೋರಿಗೂ ನೀನು ಈ ರೂಮ್ ಬಿಟ್ಟು ಕೆಳಗಿಳಿ ಬರಬಾರದು ಅಮ್ಮ ಅಮ್ಮ ನಾನು ಯಾರಮ್ಮ ಯಾರು ಹೇಳಮ್ಮ ಇದರಲ್ಲಿರೋ ಒಂದೊಂದು ವಿಷಯನೂ ನನಗೂ ನಿನಗೂ ಅಪಕೀರ್ತಿ ತರ್ತಾ ಇದೆಯಮ್ಮ ಹೇಳಮ್ಮ ಹೇಳಿದ್ರೆ ಯಾಕಮ್ಮ ನೀನು ಮಾತಾಡಲ್ಲ ನೀನು ಮಾತನಾಡ್ತಾರೆ ಅಮ್ಮ ಅದೇ ಒಂದು ವಿಷಯ ನನ್ನ ನಿನ್ನ ರಹಸ್ಯ ತಿಳಿಯೋವರೆಗೂ ನಾನು ಸುಮ್ಮನೆ ಇರೋದಮ್ಮ ಸುಮ್ಮನೆ ಇರೋದ ಲಿಂಗಯ್ಯ ಲಿಂಗಯ್ಯ ನೀನಾದ್ರೂ ಹೇಳ ಲಿಂಗಯ್ಯ ಇದರಲ್ಲಿರೋದಿಲ್ಲ ನಿಜವೇ ಲಿಂಗಯ್ಯ ಇದ್ರ ವಿಚಾರವಾಗಿ ನಿಮ್ ತಂದೆ ಹತ್ರ ಕೇಳಿ ತಿಳ್ಕೋಪ್ಪ ಬೇಡ ಬೇಡ ಅವರಿಗೆ ಆ ಹಿನ್ನೆಲೆ ಜಾಪಿಸೋದು ಬೇಡ ಲಿಂಗಯ್ಯ ಕುಮಾರ್ ನಿಮ್ ತಾಯಿ ಸತ್ತು ಸುಮಾರು 23 ವರ್ಷಗಳಾಯಿತು ಹಗಲು ರಾತ್ರಿ ಅದೇ ಚಿಂತೆಯಿಂದ ನಿದ್ರಾಹಾರಗಳಿಲ್ಲದೆ ಮನವೇದನೆ ಪಡೆದಿದ್ದನ್ನು ನಾನು ನೋಡ್ತಿದ್ದೆ ನಿನ್ನ ಪ್ರಶ್ನೆಗೆ ಸಮಾಧಾನ ತಂದ್ರು ತರುವ ಪ್ರತಿದಿನ ಅವ್ರ ಮನಸ್ಸು ವೇದನೆ ಪಡ್ತಾ ಇದೆಯಾ ಲಿಂಗಯ್ಯ ಕಾಪಿ ಬಂದ ಎಲ್ಲ ವಿಷಯ ತಿಳ್ಕೊಳ್ಳೋ ಕಾಲ ಬಂದಾಯ್ತು ನಿನಗೆ ವಿಷಯ ತಿಳಿದ್ಮೇಲೆ ನಿಮ್ ತಂದೆ ಮೇಲಿರೋ ಪ್ರೀತಿ ಬದಲಾವಣೆ ಆಗಲತ್ತಾನೆ ನನ್ನ ತಂದೆ ನಾನ್ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ ನಿನ್ನ ಮೇಲೆ ಆಡೆಯಾಗಿ ಹೇಳ್ತಾ ಇದ್ದೀನಿ ಯಾವ ಕಾರಣದಿದ್ರು ನನಗೆ ನಮ್ಮ ತಂದೆ ಮೇಲಿರೋ ಪ್ರೀತಿ ಬದಲಾವಣೆ ಆಗಲ್ಲ ಬದಲಾವಣೆ ಆಗಲ್ಲ ನಿನ್ನ ಮನ್ಸು ನಿನ್ನ ಅಧೀನದಲ್ಲಿ ಇಟ್ಕೊಂಡು ನನ್ನ ಜೊತೆಲಿ ಪಪ್ಪ ಹೋಗೋಣ ಅಪ್ಪ ಅಪ್ಪ ಏನಪ್ಪ ಇದೆಲ್ಲ ಯಾರು ಕೊಟ್ಟಿದ್ದೇನೆ ಯಾರು ಕೊಟ್ಟೇನಂತೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಇದ್ರೆ ಖಂಡಿತವಾಗಿ ನಾನು ನನ್ನ ಪ್ರಾಣ ಉಳಿಸ್ಕೊಳ್ಳಲ್ಲ ಹೌದು ಬಂದ್ಬಿಡಪ್ಪ ಕೇಳ್ತೀನಿ ಕಣೋ
ಒಂದು ಕಾಲದಲ್ಲಿ ಐಶ್ವರ್ಯದಲ್ಲಿ ತುಂಬಿ ತುಳುಕಾಡುತ್ತಿದ್ದ ಮೇಜರ್ ಶ್ರೀ ಕಲಾನ್ ಕಮಲ ಇವರಿಗೆ ಅಪರೂಪವಾಗುತ್ತಿದ್ದ ಒಂದೇ ಒಂದು ಗಂಡು ಮಗು ನನ್ನೆಷ್ಟೋ ಪ್ರೀತಿಯಿಂದ ಸಾಕ್ತಾ ಇದ್ದರು ಒಂದು ದಿವಸ ನಾನು ಸ್ಕೂಲ್ನಲ್ಲಿ ಮಾಡಿದ ಒಂದು ಸಣ್ಣ ತಪ್ಪಿಗೆ ಹೆಡ್ ಮಾಸ್ಟರ್ ನನ್ನ ಸ್ಕೂಲಿಂದ ಆಚೆ ಕಳಿಸಿದ್ರು ಆ ಕೋಪದಲ್ಲಿ ನಾನೇನು ಮಾಡಿದೆ ಗೊತ್ತಾ ಸ್ಕೂಲ್ ಬೆಲ್ಲನ್ನು ಹೊಡೆದು ಹುಡುಗರನ್ನೆಲ್ಲ ಆಚೆ ಕಳಿಸ್ಬಿಟ್ಟು ಭಯದಿಂದ ನಡಗಿ ಓಡೋಡು ಮನೆಗೆ ಬಂದು ಬಚ್ಚಿಕೊಂಡೆ ಆಗ ನನ್ನ ತಂದೆ ನಿಮ್ಮ ತಾತ ಮೇಜರ್ ಶ್ರೀಕಾ ಆಗ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ಅದೇ ನಿಮ್ಮ ತಾತ ಮೇಜರ್ ಶ್ರೀಕಾ ನನ್ನ ಜೊತೆ ಆಟ ಆಡ್ಕೊಳ್ಳೋದಕ್ಕೋಸ್ಕರ ಒಬ್ಬ ಕುರುಳು ಆಗಿರೋ ಮನುಷ್ಯ ನಿಂತಿದ್ದ ಅವನ ಬಂದು ನನ್ನ ಎದುರಿಗೆ ನಿಂತ ನನ್ನ ಅಣಕಿಸೋದಕ್ಕೋಸ್ಕರ ಬಂದಿದ್ಯಾ ಅಂತ ನಾನು ಕೋಪದಿಂದ ಒಡೆಯಕ್ಕೆ ಹೋದಾಗ ನಮ್ಮ ತಂದೆ ಎಲ್ಲಿದ್ರು ಓಡೋಡು ಬಂದು ಕೋಪದಿಂದ ನನ್ನ ಮೇಲೆ ಕೈ ಎತ್ತಿರೋ ಹೊಡೆಯೋದಕ್ಕೋಸ್ಕರ ಆಗ ತಾಯಿ ಕುಮಾರ್ ಅವತ್ತು ಸ್ಕೂಲಿಂಗ್ ಗಲಾಟೆ ಮಾಡಿ ನಾನು ಓಡೋಡು ಬಂದು ನಮ್ಮ ಮನೆ ಮುಂದೆ ಇರೋ ಬೃಂದಾವನದಲ್ಲಿ ಬಚ್ಚಿಟ್ಕೊಂಡಿದ್ದೆ ಓಡೋಡು ಬಂದು ನನ್ನ ಬಾಚಿ ತಬ್ಬಿಟ್ಕೊಂಡ್ರು ನನಗೆ ಬೀಳೋ ಏಟು ನನ್ನ ತಾಯಿ ಬಿತ್ತು ಅಂದಿನಿಂದ ಒಂದೇ ಸಮ ಆಸ್ತಿ ಹಿಡಿದು ಮಲಗಿದ್ರು ನನ್ನ ತಾಯಿ ಭಗವಂತ ನನ್ನ ತಾಯಿನ ಕಾಪಾಡು ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡಿದೆ ನನ್ನ ತಾಯಿ ಗುಣವಾಗೋಯ್ತು ಅಂದಿನಿಂದ ನನಗೆ ತಾಯಿನೇ ದೈವ ತಾಯಿ ವಾಕ್ಯವೇ ವೇದ ವಾಕ್ಯ ಕುಮಾರ್ ನಾನು ಏನೇ ಕೆಲಸ ಮಾಡ್ತಾ ಇರಲಿ ನನ್ನ ತಾಯಿ ಹೆಸರು ಹೇಳಿದ ತಕ್ಷಣ ನಾನು ನೆನೆಸ್ಬಿಡ್ತಾ ಇದ್ದೆ ನಾನೇನ್ ಮಾಡಿಲ್ಲ ಅವನೇ ಹೊಡೆದ ಏನು ರಮೇಶ ಏನ್ ಹೊಡೆದೀಯ ಅತ್ತೆ ಅವನೇ ಪಾರ್ವತನ ಹೊಡೆದ ನಾವು ಹೊಡೆದಲ್ಲಮ್ಮ ಅವನು ಸುಳ್ಳು ಹೇಳ್ತಿದ್ದಾನೆ ನಿನ್ ತಾಯಿ ಸತ್ಯವಾಗಿ ಏನು ಹೊಡೆದೇನು ಹೌದಮ್ಮ ನಾ ಪಾರ್ವತಿ ನೋಡಿದೆ ಈ ತರ ತಪ್ಪು ಯಾವಾಗೂ ಮಾಡಲ್ಲಮ್ಮ ಪ್ಲೀಸ್ ಐ ಆಮ್ ವೆರಿ ಸಾರಿ ಶೇಕ್ ಹ್ಯಾಂಡ್ಸ್ ರಮೇಶ್ ಅವನ್ ತುಂಟು ಹೊಡೆದಪ್ಪ ಅವನ್ ಮಾಡಿದ್ದೇನು ಮನಸ್ಸು ಕಚ್ಕೋಬೇಡ ನೀನು ಪಾರ್ವತಿ ಯಾವಾಗ್ಲೂ ನಮ್ಮ ಮನೆಗೆ ಬಂದು ಆವಾಗಾವಾಗ ಆಡ್ತಾ ಇರ್ಬೇಕಪ್ಪ ಯಾವುದು ಮನಸ್ಸು ಕಚ್ಕೋಬೇಡ ಮರಿ ಸರಿ ಅಪ್ಪ ಬರ್ತೀನಿ ಜಗಳ ಬರುತ್ತೆ ವಿನಃ ಸಮಾಧಾನ ಏನಿದ್ರೂ ಸಿಗೋದಿಲ್ಲ ನೀವಿಬ್ರು ಬುದ್ಧಿವಂತ ಹುಡುಗರ್ತಾನೆ ದೊಡ್ಡವನ ಮಾತಿಗೆ ಬೆಲೆ ಕೊಡ್ತಿರ್ತಾನೆ ಹಾಗಿದ್ಮೇಲೆ ಪಿಕ್ನಿಕ್ ನಿಂದ ಬಂದ ಕೂಡಲೇ ನೀವಿಬ್ರು ಶಾಂತರನ್ನ ಕ್ಷಮೆ ಕೇಳ್ಕೊಳ್ಬೇಕು ಹಾಗೆ ಆಗ್ಲಿಪ್ಪ ಗುಡ್ ಗುಡ್ ರಮೇಶ್ ಪಾರ್ವತಿ ನೀವಿಬ್ರು ಇನ್ನ ಮೇಲೆ ಅಣ್ಣ ತಂಗಿರಾಗಿ ಹೊಂದ್ಕೊಂಡು ಹೋಗ್ಬೇಕಪ್ಪ ಗುಡ್ ಬಾಯ್ಸ್ ಗುಡ್ ಬಾಯ್ಸ್ ಒಳ್ಳೆ ಮಕ್ಕಳು ಅಂದ್ರೆ ಹೀಗಿರ್ಬೇಕು ರಮೇಶ ಎಲ್ಲೋ ಹೊರಟೋಗಿದ್ದೆ ನಿನ್ನಿದ್ರೆ ಇದೆಲ್ಲ ನಡೀತಾ ಇತ್ತೇನೋ ಎಲ್ಲೋ ಹೊರಟೋಗಿದ್ದೆ ರಮೇಶ ಹೇಳತ್ತೆ ಏನಾಯ್ತು ಅತ್ತೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಶಂಕರನ್ ತಲೆಗೆ ಎತ್ತಿದ್ದು ಪ್ರಜ್ಞೆ ತಪ್ಪಿ ರಕ್ತ ಹೋಗಿ ಪಾರ್ವತಿ ತನ್ನ ರಕ್ತ ಕೊಟ್ಟು ಶಂಕರನ್ ಪ್ರಾಣ ಉಳಿಸಿದ್ಲಪ್ಪ ರಮೇಶ ರಮೇಶ
ಇನ್ನೇನ್ ಭಯವಿಲ್ಲ ಶಂಕರ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ನಿಮ್ ಮಗಳು ಪಾರ್ವತಿನೇ ಶಂಕರ್ ಪ್ರಾರ್ಥನೆ ಮಾಡಿದ್ದು ಹಾಗೇನು ಬಹಳ ಸಂತೋಷ ಪರಿಪಕ್ವವಾದ ಅವಳ ಮನಸ್ಸು ಸಕಾಲದಲ್ಲಿ ಉಪಯೋಗವಾಯಿತಲ್ಲ ಇದಕ್ಕೆ ನನಗೆ ಎಷ್ಟು ಹೆಮ್ಮೆ ಆಗ್ತಿದೆ ಡಾಕ್ಟರ್ ಆದ್ರೆ ನಮ್ಮ ಪಾರ್ವತಿ ಸ್ವಸ್ಥ ಇದ್ದಾಳೆ ನೋಡೋಣ ಬನ್ನಿ ಹೇಗಿದ್ಯಮ್ಮ ಅಪ್ಪ ಶಮಿಸ್ಬಿಡಪ್ಪ ಅವತ್ತು ಶಂಕರನ್ನ ಹೊಡೆದು ಬಿಟ್ಟೆ ಇವತ್ತು ನನ್ನ ರಕ್ತ ಕೊಟ್ಟು ಶಂಕರನ್ನ ಕಾಪಾಡಪ್ಪ ಬಹಳ ಒಳ್ಳೆ ಕೆಲಸ ಮಾಡಿದೆ ಸಾಹಿ ಅಳಬಾರ್ದಪ್ಪ ದೇವರು ಒಳ್ಳೇದು ಮಾಡ್ತಾನೆ ಮಲಕಪ್ಪ ಮಲಕಪ್ಪ ಶಂಕರು ನಾನು ಈಗ ತಾನೆ ಎಕ್ಸಾಮಿನ್ ಮಾಡಿದೆ ಸ್ವಿಮ್ಮಿಂಗ್ ಆಕ್ಸಿಡೆಂಟ್ ನಲ್ಲಿ ಅವರ ತಲೆಗೆ ಚೆನ್ನಾಗಿ ಏಟು ಬಿದ್ದಿದೆ ಆದ್ದರಿಂದ ಅವರ ಮೈಂಡ್ ಅನ್ಸ್ಟೇಬಲ್ ಆಗಿದೆ ಕ್ಷಣ ಕ್ಷಣಕ್ಕೂ ಅವರ ನೇಚರ್ ಸಿಟ್ಟು ದುಃಖ ಮತ್ತು ಸಂತೋಷದಲ್ಲಿ ಪರಿವರ್ತನೆ ಆಗ್ತಾ ಇರ್ತದೆ ಸರಿ ಅಂದ್ರೆ ಅದನ್ನ ವಾಸ ಮಾಡಕ್ಕೆ ಬೇರೆ ದಾರಿನೇ ಇಲ್ವಾ ಇದೆ ಡೋಂಟ್ ವರಿ ಇನ್ನೊಂದ ಸಲ ಇದೆ ರೀತಿ ಅನ್ಎಕ್ಸ್‌ಪೆಕ್ಟೆಡ್ ಶಾಕ್ ಬಂದಾಗ ಸುಧಾರಿಸಿಕೊಂಡು ಬಿಡ್ತಾನೆ ಐ ಸಿ ಡಾಕ್ಟರ್ ಶಂಕನ ನಿಮಗೆ ಒಪ್ಪಿಸಿ ಅವರನ್ನ ಕ್ಯೂರ್ ಮಾಡೋದು ನಿಮ್ಮ ಕೈಲಿ ಓಕೆ ಮೇಜರ್ ಐ ವಿಲ್ ಡು ಮೈ ಬೆಸ್ಟ್ ಥ್ಯಾಂಕ್ ಯು ಪಾರ್ವತಿ ರಮೇಶ್ ಪಿಕ್ನಿಕ್ ಪಿಕ್ನಿಕ್ ಪಾರ್ವತಿ ರಮೇಶ್ ಶಂಕರು ಕಷ್ಟವಾಗಿದೆ ನಾನು ಕಾಫಿ ತಿಂಡಿ ತಂದ್ಕೊಂಡ್ಲ ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ನನಗೆ ಗೊತ್ತು ನಾನು ಹೇಳ ಹೇಳು ಶಶಿ ಉಮಾ ಆಮೇಲೆ ನಾನು ಹೇಳಲ್ಲ ಆ ಇಬ್ಬರು ಹೆಸರು ನಾನು ಹೇಳಲ್ಲ ಹೇಳಲ್ಲ ಅಮ್ಮ ನಾನು ಹೇಳಲ್ಲ ಪಾರ್ವತಿ ರಕ್ತ ಕೊಟ್ಮೇಲೆ ನಮ್ ಶಂಕರ್ ಎದ್ ಕೂತ್ಕೊಂಡು ಮಾತಾಡ್ತಿದ್ದಾನ್ರಿ ಹಾಗೇನು ಬಹಳ ಸಂತೋಷ ಇದಕ್ಕೆ ಪಾರ್ವತಿಗೆ ಏನ್ ಬಹುಮಾನ ಕೊಡ್ಬೇಕು ನೀವೇ ಹೇಳಿ ಏನ ಹೇಳು ಪಾರ್ವತಿನ ನಮ್ಮನೆ ಸೊಸೆ ಮಾಡ್ಕೊಳ್ಬೇಕು ಅಂತ ಆಸೆ ರೀ ಹಾಗೆ ನಡೆದ್ರೆ ನನಗೂ ಬಹಳ ಸಂತೋಷ ಆದ್ರೆ ಶಂಕರು ನೋಡಿ ಶಂಕರ ಮೇಲೆ ಏನಾದ್ರೂ ಹೇಳ್ತಾನೆ ಇರ್ತೀರಿ ನೋಡಿ ನನ್ನ ಮಗ ನನ್ನ ಮಾತು ಯಾವಾಗಲೂ ಮೀರೋದೇ ಇಲ್ಲ ಗೊತ್ತಾ ಹಾಗಾದ್ರೆ ತದಾಸ್ತು Don't excite yourself, my child. Neeru, Neeru. Parvati no, Ramesh no. Oy, bidabadri, Lord. ನೀವು ಹೇಳಿದ ಮೇಲೆ ನಾನು ಯಾರನ್ನು ಬಿಡೋಲ್ಲ ಥ್ಯಾಂಕ್ ಯು ನರ್ಸ್ ಥ್ಯಾಂಕ್ ಯು ಶುಭ ನಿಮ್ಮ ತಾಯಿ ಮೇಲೆ ಇಟ್ಟಿರೋ ಪ್ರೀತಿಗೆ ಶುಭ ನಿನ್ನ ವಿದ್ಯಾಭ್ಯಾಸಕ್ಕೆ ಶುಭ ಹೋಗಿಪ್ಪ ವಿಷಯ ಏನು ಅಂತ ವಿವರಿಸಿ ಹೇಳಿದ್ರೆ ತಾನೇ ಅರ್ಥವಾಗೋದು ಹುಚ್ಚಿ ಹುಚ್ಚಿ ನೀನು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ದಿ ನೋಡು ಪೇಪರ್ನ ನಮ್ಮ ಶಂಕರ್ ಸಹ ಯೂನಿವರ್ಸಿಟಿಗೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ದಾರೆ ಹಾಗೇನಮ್ಮ ಶೀಘ್ರಮೇವ ವಿವಾಹ ಪ್ರಾಪ್ತಿರಸ್ತು ಏನಮ್ಮ ಇದೆಲ್ಲ ನಾನೇನಿನ್ನೂ ಎಳೆ ಮಗು ಅಂತ ತಿಳ್ಕೊಂಡ್ಯ ಅಲ್ಲ ನೋಡಿದ್ರೆ ಏನ್ ಅನ್ಕೊಂತಾರೆ ಅಲ್ಲ ಕಣೋ ಈ ಊರಿಗೆ ನಿನ್ ರಾಜನೆ ಆದ್ರು ನನ್ ಕಣ್ ಮುಂದೆ ಮುದುಕನೇ ಆದ್ರು ನೀನ್ ನನಗ್ ಮಗುನೇ ಕಣೋ ಆದ್ರೂ ನೀನು
ಆಗ ನನ್ನ ಅಮ್ಮ ಅಂತಲೇ ಕರಿಬೇಕು. ಅಮ್ಮ ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ. ಅಮ್ಮ ಇದನ್ನೆಲ್ಲ ಹಾಗೆಲ್ಲ ಮಾತಾಡಲಮ್ಮ, ನಿನ್ ಮನ್ಸು ನಾನು ಯಾವಾಗ್ಲೂ ಬಯಸಲ್ಲಮ್ಮ. ಛೇ ಛೇ, ನನ್ನ ಮನ್ಸಿನಲ್ಲಿ ಏನೂ ಇಲ್ಲ, ನಿನ್ ಸಂತೋಷವೇ ನನ್ ಸಂತೋಷ. ನಿಜವಾದ ಕಾರಣ ಹೇಳ್ತೀನಿ. ಆಟೋಗ್ರಾಫ್ ಸೈನ್ ಮಾಡಿದ ಹಾಗೆ ನನ್ನ ಪೇಪರ್ ಕಲೆಕ್ಟ್ ಮಾಡಿದ ಎಕ್ಸಾಮಿನರ್ ಒಳ್ಳೆ ಮೂಡಲ್ಲಿದ್ದಾರೆ ಅಂತ ಕಾಣುತ್ತೆ. ಇದ್ರೆ ಅವರ ಅಪ್ಪರಾಣೆ ನನ್ನ ಜಪ್ಪೆ ಆದ್ರೂ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡ್ತಾನೆ ಇರ್ಲಿಲ್ಲ. ನಾವು ನಿಜವಾಗಿಯೂ ನಮ್ಮ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಿರೋ ಶಂಕರ್ಗೆ ಕಂಗ್ರಾಚುಲೇಟ್ ಮಾಡ್ಬೇಕು. ಶೋರ್ ಶೋರ್. ರಂಗಮ್ಮ ರಂಗಮ್ಮ, ಏನಮ್ಮ ನಿಮ್ ಮನೆ ಕೆಲಸದವಳಿಗೆ ತುಂಬಾ ಅಹಂಕಾರ ಅಂತ ಕಾಣುತ್ತೆ, ಕೂಗಿದ್ರೆ ಹಾಗೆ ಹೋಗ್ತಾ ಇದ್ದಾಳೆ. ಅದೆಲ್ಲ ಅಲ್ಲ ಉಮ್ಮ, ಅವಳಿಗೆ ತೋಟ ದೂರ ಅಂದ್ರೆ ಕಿವಿ ಕೇಳಲ್ಲ. ರಮೇಶ್ ಇಂದ ಮೀಸ ನಾನು ಹೇಳಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಯಾರಿಷ್ಟಕ್ಕೂ ನಾನು ಒಪ್ಪಬೇಕಾಗಿಲ್ಲ, ನನ್ನ ಒಪ್ಪಿಗೆನೆ ಎಲ್ಲರ ತೀರ್ಮಾನ. ಅದು ಬೇರೆಯವ್ರ ಮನಸ್ಸಿಗೆ ಕಷ್ಟವಾಗಿದ್ರೆ ಬೇರೆಯವ್ರ ಅನುಕೂಲಕ್ಕೋಸ್ಕರ ನನ್ನ ಸೌಕರ್ಯನ ನಾನು ಅದನ್ನ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ. ಶಂಕರ್ಗೆ ಚಿಕ್ಕ ವಯಸ್ಸಿಂದ ಬಂದಿರೋ ಈ ಹಠದ ಬುದ್ಧಿ ಇನ್ನೂ ಬದಲಾಯಿಸಿಲ್ಲ. ನನ್ನ ಆಸೆ ಆಕಾಂಕ್ಷೆಗಳಿಗೆ ವಿರುದ್ಧವಾಗಿ ಯಾರು ಏನ್ ಹೇಳೋದಕ್ಕೂ ಅಧಿಕಾರವಿಲ್ಲ. ಏಯ್ ಶಂಕರ್, ಪಾರ್ವತಿ ಹೇಳಿದ್ರೆ ನಿನದೇ ಪಾರ್ವತಿ ಹೇಳಿದ್ರೆ ಶಂಕರ್ ಗಾಂಡಿಯು ಮ್ಯಾಲ್ ನನ್ ಮುಂದೆ ಪಾರ್ವತಿ ವಿಷಯ ಹತ್ಕೊಡ್ದು. ಶಂಕರ್ ನೀನ್ ನನ್ ಕೊಡಿಲಿಲ್ಲ, ನಿನ್ನ ಹಣದ ಅಹಂಕಾರದ ಧೋರಣೆಯನ್ನು ಹೊಡಿತು. ಶಂಕರ್ ಹೊಡಿಬೇಡಿ ಶಶಿ. ಹೌದು, ನಿಮ್ ಸಹನೆ ಮತ್ತು ಮೌನ ಅವ್ರ ಮನಸ್ಸನ್ನು ಬದಲಾಯಿಸಿದ. ಶಂಕರ್ ನನ್ನನ್ನು ಹೊಡೆದಿದ್ದಕ್ಕೆ ನನ್ನ ಹತ್ರ ಕ್ಷಮಾಪಣೆ ಕೇಳಲೇಬೇಕು. ಅದೇ ಸರಿಯಾದ ತೀರ್ಮಾನ. ಶಂಕರ್, ರಮೇಶ್ ಪ್ರಶ್ನೆಗೆ ಏನು ಉತ್ತರ ಹೇಳ್ತೀಯ? ಅರ್ಥವಿಲ್ಲದ ಪ್ರಶ್ನೆ. ನಿನ್ನ ಮಾತಲ್ಲಿ ಅರ್ಥವಿಲ್ಲ ಶಂಕರ್, ಮೊದಲು ಅವನಿಗೆ ಕ್ಷಮೆ ಕೇಳು. ನನ್ನವರೆಗೂ ನಾನು ಮಾಡಿದ್ದೆಲ್ಲ ಸರಿಯಾಗಿದೆ, ನನಗೆ ಯಾರು ಏನು ಹೇಳಬೇಕಾಗಿಲ್ಲ. ಶಂಕರ್, ನಿನ್ನ ತಾಯಿ ಮೇಲೆ ಆನೆ. ಕ್ಷಮೆ ಕೇಳು. ಸಾರಿ ರಮೇಶ್, ಸಾರಿ. ಏನಿಲ್ಲಪ್ಪ, ಶಂಕರ್ನ ಸ್ವಲ್ಪ ಕ್ಷಮಿಸ್ಬೇಕು. ಮಾವ, ನನಗೆ ಅವನ ಮೇಲಿರೋ ಪ್ರೀತಿ ವಿಶ್ವಾಸ ಯಾವ ಕಾರಣದಿಂದ ಆಗಲಿ ಬದಲಾವಣೆ ಆಗಲ್ಲ ಮಾವ, ಬದಲಾವಣೆ ಆಗಲ್ಲ. ರಮೇಶ್, ನಮ್ಮ ಐಶ್ವರ್ಯಕ್ಕಿಂತಲೂ ನೀನು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಐಶ್ವರ್ಯವೇ ಹೆಚ್ಚು. ನೋಡ್ ರಮೇಶ್, ಎಂದಿಗೂ ಶಂಕರ್ನ ಕೈಬಿಡೋದು ಅಂತ ನನಗೆ ವಾಗ್ದಾನ ಮಾಡು ರಮೇಶ್, ವಾಗ್ದಾನ ಮಾಡು. ಆಗ್ಲಿ ಮಾವ, ಹಾಗೆ ಆಗ್ಲಿ. ಲೇ ಮಟ್ಗಾಲ್, ಸರಿಯಾಗಿ ತೊಳಿ ಬಾರೋ, ಸರಿಯಾಗಿ ತೊಳಿಯೋ. ನೀನು ಯಾಕೆ ಸ್ವಲ್ಪ ನೋಡ್ಕೋ, ಏನು ಡಾನ್ಸ್ ಮಾಡ್ತೀಯಾ? ಏಯ್ ಬಾರ ಇಲ್ಲಿ,
ನನ್ನ ಕಾರಿನ ಟೈರ್ ಸೈಜ್ ಕೂಡ ಇಲ್ಲ ನನಗೆ ರಿವರ್ಸ್ ಗೇರ್ ಹಾಕ್ತ್ಯಾ ಕೆಲಸ ಮಾಡು ಯಾಕೆ ನೀನೆ ಟಾಪ್ ವಾಸ್ ಮಾಡ್ಕೋ ಲೇ ಜಾಸ್ತಿ ಮಾತಾಡಿದ್ರೆ ನಿನ್ನ ಟಾಪ್ನೆ ಕಳಚಿ ಬಿಡ್ತೀನಿ ಹಂಗಲ್ಲ ಏನು ತಗೊಂಬಾ ಲೇ ನನ್ನ ಏನಿ ತಗೊಂಬಾ ಅಂತೀನ ಏ ಮರ್ಯಾದೆಯಿಂದ ನಿನ್ನ ಗೋಣಿ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡು ನನ್ನ ಕೈ ಸಾಲಲ್ಲ ನನ್ನ ಕೈ ಸಾಲಲ್ಲ ಏ ನಿನ್ನಂದೇನ ಪ್ರಯೋಜನ ನಿನ್ನ ಕೆಲಸಕ್ಕಿಂತ ನೋಡು ಅವನ ಆಲೇಲ್ಲ ಅವನ ಏನಿಲ್ಲ ಸರ್ ಮಾಮೂಲ್ ಕೈ ತಿನ್ಸು ನಾನೇ ಕಣ ಒಂದು ಕೆಲಸಕ್ಕಿಟ್ಟಿದ್ದು ಅದೇನು ಹೇಳ್ತೀನಿ ನನ್ನ ಹತ್ರ ಹೇಳು ನೋಡಿ ಸರ್ ಈ ಪರ್ಸನಾಲಿಟಿ ಅಂತಂದ ಇಲ್ಲಿ ಕೆಲಸಕ್ಕಿಟ್ಟಿದಿರಲ್ಲ ಇವನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗತ್ತೆ ಅವನ ಕೆಲಸ ಮಾಡಲಿ ಅಂತ ಹೇಳಿದ್ರು ಶಂಕರನ ಆಟ ಆಡ್ಲಿ ಅಂತ ಅದಕ್ಕೆ ನಾನು ಆಡಿಸ್ತಾನೆ ಇದ್ದಾನೆ ಇವನ ಹೆಸರು ದಾಸ್ ಅಂತ ಇವತ್ತಿಂದ ಇಲ್ಲಿ ಕೆಲಸಕ್ಕಿಟ್ಟಿದ್ದೀನಿ ಇವನ್ ಏನ್ ಕೆಲಸ ಮಾಡಬೇಕು ಅನ್ನೋದನ್ನ ಹೇಳ್ಕೊಡು ಬರಲಿ ಇಲ್ಲೊಂದು ವಿಚಿತ್ರ ಇದೊಂದು ವಿಚಿತ್ರ ಒಟ್ನಲ್ಲಿ ಮನೆ ಛತ್ರ ಲೈ ಓ ನಿನಗೆಲ್ಲ ಕೆಲಸ ಮಾಡಕ್ ಬರುತ್ತೆ ನಾವು ಎಲ್ಲ ಕೆಲಸ ಸರಿಯಾಗಿದ್ರೆ ಚಿನಾಪುಟನ್ ಮುಗಿಸ್ಬಿಡ್ತೀನಿ ಶಟಪ್ ಇದಕ್ ಮೊದಲೇ ಕೆಲಸ ಮಾಡ್ತಾ ಇದ್ದೆ ಮಟನ್ ಶಾಪ್ನಲ್ಲಿ ಕರೆಕ್ಟ್ ಆಗಿ ಬಟನ್ ಹಾಕು ಹಾ ಓಕೆ ಅದಿರ್ಲಿ ಈಗ ಏನ್ ಕೆಲಸ ಮಾಡ್ಬೇಕು ಹೇಳಿ ಲೈ ಕೆಲಸ ಹೇಳಕ್ ಮುಂಚೆ ಇಲ್ಲಿ ರೂಲ್ಸ್ ಎಲ್ಲ ಹೇಳ್ತೀನಿ ತಿಳ್ಕೊ ಇಲ್ಲಿ ಎಲ್ಲಾ ವಿಷಯಕ್ಕೂ ತಲೆ ಆಡಿಸ್ತಾ ಇರಬೇಕು ಬಾಯಿ ದೊಡ್ಡದಾಗಿ ಬಿಡಬಾರ್ದು ಕಿವಿ ಅಗಲ ಮಾಡಬಾರ್ದು ಕಣ್ಣು ದೃಷ್ಟಿ ನೇರವಾಗಿರಬೇಕು ನನಗೆ ಕೂಡಿದೋಡು ಏನು ಇಲ್ವಲ್ಲ ಏ ನಿನ್ನ ತಲೆ ಬುರುಡೆ ಕರೆಕ್ಟ್ ಆಗಿ ಇಟ್ಕೋ ಇಲ್ಲಿ ಕದಿಬಾರ್ದು ಸುಳ್ಳು ಹೇಳಬಾರ್ದು ಎಲ್ಲಾ ವಿಷಯಕ್ಕೂ ಕೈ ಉದ್ದ ಮಾಡಿ ಕಾಸ್ ಕೇಳಬಾರ್ದು ಎಲ್ಲ ಸರಿ ನೇರವಾಗಿ ಕಣ್ಣು ದೃಷ್ಟಿ ಇಲ್ಲದೆ ಅದು ಯಾಕೆ ಕೆಲಸ ಮಾಡಬೇಕು ಹೇಳಿ ಸ್ವಾಮಿ ನೀವೇ ಸ್ವಲ್ಪ ಲೇ ಬೇಕುಫಾ ಇದು ದೊಡ್ಡ ಮನಸ್ಸು ಮನೆ ಕಣು ಆಗಾಗ ಹೆಣ್ಣು ಮಕ್ಕಳುಗಳು ಓಡಾಡ್ತಾ ಇರ್ತಾರೆ ಬಿಟ್ರೆ ಕಣ್ಣು ದೊಡ್ಡದಾಗೆ ಬಿಡಬೇಕು ಇಲ್ಲ ಮುಚ್ಕೊಂಡ್ಬಿಡ್ಬೇಕು ಅರ್ಧಂಬರ್ಧ ಕಣ್ಣು ಹೊಡಿಬಾರ್ದು ಏ ನಮ್ಮ ಸಾಹೇಬರು ದೊಡ್ಡ ಮಿಲಿಟರಿ ಆಫೀಸರ್ ಏನಾದ್ರೂ ತಪ್ಪು ಮಾಡಿದ್ರೆ ಏನಲ್ಲ ಆಗ್ಲೇ ಹಾರ್ನ್ ಹೊಡೆದು ಸೈಡ್ ಕೇಳ್ತಾ ಇದೀಯಾ ಸೈಡ್ ಅಲ್ಲ ಸ್ವಾಮಿ ಕೇಳಿದ್ದು ನಿಮ್ಮ ಹೈ ಸೈಟ್ 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 ಆಗಿದೆ ಅಂತ ಕೇಳ್ತಾ ಇದ್ದೀನಿ ನನ್ನ ಸೈಟ್ ಕರೆಕ್ಟ್ ಆಗೇ ಇದೆ ಓಹೋ ನಾನು ಯಾರು ನೋಡಿದೆ ನಾನು ಯಾರನ್ನ ನೋಡಿದೆ ನಾನು ಯಾರನ್ನ ನೋಡಿದೆ ಮಲ್ಲಿಕ ಲೇ ಮಲ್ಲಿಕ ನೋಡಿದ್ನೇನು ಮುಟ್ಟ ನಮ್ಮ ಬೆಂಗಳೂರಿನಲ್ಲಿ ಇರುತ್ತೆ ನಡೆಯುತ್ತಲ್ಲ ಆಲ್ ಇಂಡಿಯಾ ಸ್ಟೂಡೆಂಟ್ ಕನ್ವೆನ್ಷನ್ ಆನ್ ಲಾಂಗ್ವೇಜ್ ಪ್ರಾಬ್ಲಮ್ ವಿಷಯವಾಗಿ ನಿಮ್ಮನ್ನ ಪ್ರೆಸ್ ಇಂದ ಸೆಲೆಕ್ಟ್ ಮಾಡಿದೆ ನಮ್ಮ ಕರ್ನಾಟಕದ ಆದರ್ಶ ಮಹಿಳೆಯರಲ್ಲಿ ಒಬ್ಬರಾದ ನಿಮಗಿದು ಸಲ್ಲತಕ್ಕದ್ದು ಒಂದು ಸಂತೋಷದ ವಿಷಯವೇ ಸರಿ ಆದರೆ ಈ ಸಂತೋಷ ನಿಮಗೆ ಮಾತ್ರ ಅಲ್ಲ ಇಡೀ ಕನ್ನಡ ನಾಡಿಗೆ ನಾಡೇ ಹೆಮ್ಮೆ ಪಡಬೇಕಾದ ವಿಷಯ ಥ್ಯಾಂಕ್ ಯು ಸೋ ಮಚ್ ಅದು ಸರಿ ನಿಮ್ಮ ಪತ್ರಿಕೆ ಹೆಸರು ಏನಂತ ಹೇಳಿದ್ರಿ ಬಿಲ್ಲು ಬಾಣಾನೆ ಹೆಸರು ಬಹಳ ವಿಚಿತ್ರವಾಗಿದೆಯಲ್ಲ ಅದಕ್ಕೆ ನಮ್ಮ ಪತ್ರಿಕೆಯಲ್ಲಿ ಬರೋ ಬಾಣದ ಗುರಿಯೇ ಕಾರಣ ನಮ್ಮ ಪತ್ರಿಕೆಯಲ್ಲಿ ಬರತಕ್ಕಂತ ಗುರಿ ನೋಡಿ ಲೈನ್ ಇದೆಯಲ್ಲ ಓದಿದ ಹೃದಯವನ್ನ ನೇರವಾಗಿ ಮನೆ ಮುಟ್ಟಿ ಛೇದಿಸೋದಿಂದಲೇ ನಾವು ಅದಕ್ಕೆ ಮಾಡಿದ್ದೀವಿ ನಾಮಕರಣ ಬಿಲ್ಲು ಬಾಣ ಅಂತ ಬಿಲ್ಲು ಬಾಣ ಅಂದ್ರ ನಿಮ್ಮ ಹೆಸರು ತಾನೇ ಇವತ್ತು ಪ್ರಿಪೇರ್ಡ್ ಇಂಟರ್ವ್ಯೂಗೋಸ್ಕರ ಅಪಾಯಿಂಟ್ಮೆಂಟ್ ಕೊಟ್ಟರು ಹೌದು ಅದಕ್ಕೆ ನೀವು ಬಂದ್ರ ನೋಡಿ ಎಲ್ಲ ರೆಡಿ ಆಗಿದೆ ನಿಮ್ಮ ಎಡಿಟರ್ ಅವರು ಮೂರು ಪಾಯಿಂಟ್ಸ್ ಹೇಳಿದ್ರು ಫಸ್ಟ್ ಆಫ್ ಆಲ್ ಫೈವ್ ಇಯರ್ ಪ್ಲಾನ್ ನೆಕ್ಸ್ಟ್ ಎಜುಕೇಶನಲ್ ಪ್ರಾಬ್ಲಮ್ ಮೂರನೇದಾಗಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಭಾಷಾ ಸಮಸ್ಯೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ಲ ಕ್ಲಿಯರ್ ಆಗಿ ಇಲ್ಲೇ ಬರೆದಿಟ್ಟಿದ್ದೀನಿ ಅಲ್ಲೇ ಬರೆದಿದ್ದೀರಾ ಆದ್ರೂ ನೀವು ಒಂದ್ಸರಿ ಹೇಳ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ನೋಡಿ ಈಗ ನಮ್ಮ ಲೇಟ್ ಪ್ರೈಮ್ ಮಿನಿಸ್ಟರ್ ನೆಹರು ಅವರು ಹೇಳಿದಾರಲ್ಲ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಅದೇ ಬೆಸ್ಟ್ ಸರಿ ಮಿಕ್ಕಿದೆಲ್ಲ ಇಲ್ಲೇ ಬರೆದಿಟ್ಟಿದ್ದೀನಿ ಗೊತ್ತಾಯ್ತು
ಕ್ವೆಶ್ಚನ್ ಕೇಳಬಹುದಲ್ಲ? ಏನದು? ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸ್ ಬೇಕಾಗಿತ್ತು. ವೆಲ್, ನಮ್ಮ ತಂದೆಯವರು ಸಿಂಗರ್ ಐಎಫ್ಎಸ್ ಆಫೀಸರ್. ಈಗ ಸದ್ಯಕ್ಕೆ ಅವರು ಸಿಂಗಪುರಲ್ಲಿದ್ದಾರೆ. ಪದೇ ಪದೇ ವರ್ಗ ಆದ್ರಿಂದ ನನ್ನ ಎಜುಕೇಶನ್ ಸ್ಪಾಯ್ಲ್ ಆಗುತ್ತಲ್ಲ ಅಂದ್ಬಿಟ್ಟು ನಮ್ಮ ತಂದೆ ತಾಯಿಯವರು ನನ್ನ ಎಜುಕೇಶನ್ ಎಲ್ಲ ಕನ್ನಡ ನಾಡಿನಲ್ಲೇ ಆಗ್ಬೇಕು ಅಂತ ನನಗೆ ಎಲ್ಲ ಫೆಸಿಲಿಟೀಸ್ ಮಾಡಿಟ್ಟಿದ್ರು. ಅದೇ ನಾನು ಓದ್ದೆ, ಫಸ್ಟ್ ಸೆಮಿಸ್ಟರ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ ಅಷ್ಟೇ. ಸರ್ ಓಕೆ, ತುಂಬಾ ಹೊತ್ತಾಗುತ್ತೆ. ಥ್ಯಾಂಕ್ ಯು. ಎಲ್ಲ ವಿಚಾರನು ನನ್ನ ಹತ್ರ ಹೇಳುದು. ಶಂಕರ್ ನಡವಳಿಕೆ ವಿಷಯವಾಗಿ ಅಂಕಲ್ ಸಹ ಬಹಳ ಫೀಲ್ ಮಾಡಿದ್ರು. ಪಾಪ ಹಾಗಾಗ್ಬಾರ್ದಾಗಿತ್ತು. ರಮೇಶ್, ಯಾವುದೇ ಕಾರಣದಿಂದಾಗ್ಲಿ ನಮ್ಮೊಳಗಿನ ವಿಶ್ವಾಸ ಕೆಡಕೂಡ್ದು ಅಂತ ದೇವ್ರ ಹತ್ರ ನಾನು ನಿತ್ಯ ಬೇಡ್ಕೊಳ್ತಾ ಇದ್ದೀನಿ. ಪಾರ್ವತಿ, ನಿನ್ನ ಈ ಸೌಮ್ಯ ಸ್ವಭಾವ, ಶಾಂತ ಮುಖ, ನಿನ್ನ ಈ ಪ್ರೀತಿಯ ಮಾತುಗಳು, ಇದನ್ನೆಲ್ಲ ನೋಡಿದ್ರೆ ಕತ್ತಲೆ ಮನೆಯಲ್ಲಿ ಒಂದು ಜ್ಯೋತಿ ಇದ್ದಾಗಿರ್ತೀಯ. ಪಾರ್ವತಿ, ಅಂದಾಗೆ ಮುಂದೇನ್ ಮಾಡೋಕೆ ಕುಂತಿದ್ದೀಯ? ಅಪ್ಪ ಬಹಳ ಕಷ್ಟಪಟ್ಟು ಇಲ್ಲಿವರೆಗೂ ನಾನು ಓದಿಸಿದ್ರು. ಮುಂದೆ ಓದಕ್ಕೆ ನನಗೂ ಇಷ್ಟವಿಲ್ಲ ರಮೇಶ್. ನಾನು ಮನೇಲೇ ಇದ್ಕೊಂಡು ಒಳ್ಳೆ ಸೈಕಾಟ್ರಿಸ್ಟ್ ಸಹಾಯದಿಂದ ಸೈಕಾಲಜಿ ವಿಷಯದಲ್ಲಿ ರಿಸರ್ಚ್ ಮಾಡಿ ಥೀಸಿಸ್ ಬರಿಬೇಕು ಅಂತಿದ್ದೀನಿ. ವಂಡರ್ಫುಲ್ ಐಡಿಯಾ, ಅದು ಒಳ್ಳೆ ಅಭಿಪ್ರಾಯ. ಹೇಗಿದ್ರು ನನ್ನ ಮಾವ ಡಾಕ್ಟರ್ ಮೋಹನ್ ರಾವ್ ಒಳ್ಳೆ ಸೈಕಾಟ್ರಿಸ್ಟ್, ಇಷ್ಟಪಟ್ರೆ ಅವ್ರ ಮೂಲಕನೇ ಎಲ್ಲ ಏರ್ಪಾಡು ಮಾಡ್ತೀನಿ. ಹಾಗೆ ಮಾಡಿ ರಮೇಶ್. ನಿನ್ನ ರಿಸರ್ಚ್ ವರ್ಕ್ಗೆ ಶಂಕರ್ನೇ ಪೇಷಂಟ್ ಆಗಿ ಉಪಯೋಗಿಸ್ಕೊ. ಹಾಗಂದ್ರೆ ಅವನ ವಿಚಿತ್ರವಾದ ನಡವಳಿಕೆಗೆ ಕಾರಣ ಏನು ಅಂತ ತಿಳ್ಕೊಬಹುದಲ್ಲ. ಚಿಕ್ಕನಿಂದ ಅವ್ರ ವಿಷಯ ನನ್ಗೆ ಚೆನ್ನಾಗಿ ಗೊತ್ತು. ದೊಡ್ಡವರಾದ್ಮೇಲೆ ಅದಕ್ಕೇನ್ ಬೇಕೋ ಎಲ್ಲ ಫೆಸಿಲಿಟೀಸು ನಾನು ಮಾಡ್ಕೊಡ್ತೀನಿ. ನಾನಿರುವವರು ನೀನು ಯಾವುದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ಪರವಾಗಿ ರಮೇಶ್, ಚಿಕ್ಕ ವಯಸ್ಸಿನಿಂದಲೂ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸನ ನನ್ನಿಂದ ಮರೆಯೋಕ್ಕಾಗುತ್ತೆ. ಇದರ ವಿಚಾರವಾಗಿ ನೀ ನಮ್ಮ ಮನೆಗೆ ಆಗಾಗ ಬಂದು ಹೋಗ್ತಾ ಇರೋ, ನಾನು ಆಗಾಗ ಬರ್ತಾ ಇರ್ತೀನಿ. ರಮೇಶ್, ಯಾವುದೇ ಕಾರಣದಿಂದಾಗಿ ಈ ವಿಷಯ ಯಾರಿಗೂ ತಿಳಿಕೊಡ್ದು ನಮ್ಮೊಳಗೆ ಇರಬೇಕು. ಶೂರ್ ಶೂರ್ ಗೊತ್ತಾಗತ್ತೆ, ನಾನು ಬರ್ತೀನಿ. ಬರುತ್ತೆ ನೋಡು ರಾಜು, ನಾನು ಫಾರಿನ್ ಟೂರ್ ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ಸ್ವಲ್ಪ ಪಾರ್ವತಿ ಕಡೆ ನಿಗಾ ಇಟ್ಟಿರು. ಇಲ್ಲೇನೇನು ನಡೆಯುತ್ತೆ ಪ್ರತಿ ದಿವಸ ನಮ್ಮ ಕಾಗದ ಹಾಕ್ತಾ ಇರಬೇಕು. ಹಾಂ ಹಾಂ ಸರಿ, ತಗೋ ತಗೋ. ಅಮ್ಮ 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 ಅಮ್ಮ, ನಾನು ಫಾರಿನ್ ಟೂರ್ ಹೋಗಿ ಬಂದ್ಬಿಡ್ತೀನಮ್ಮ. ನೋಡು ಬಹಳ ಬೇಗ ಬಂದ್ಬಿಡ್ತೀನಿ, ನೀನು ಯೋಚನೆ ಮಾಡ್ಬಿಡಮ್ಮ. ಹೋಗುತ್ತಾರೋ, ನಿನ್ ಯಾರು ಬೇಡ ಅಂತಾರೆ ಅಂದ್ರೆ ಅಂದ್ರೆ ಏನ್ ಮದುವೆ ಮಾಡ್ಕೋಬೇಕು ತಾನೆ? ಸರಿ ಸರಿ, ಮಗ ಬೆಳೆದ್ ದೊಡ್ಡವನಾಗಕ್ಕಿಲ್ಲ, ಮದುವೆ ಮುಂದೆ ಇದ್ದೇ ಇದೆ. ಹೋಗಮ್ಮ. ನಿನಗ್ ಬೇಗ ಮದುವೆ ಮಾಡಿ ನಿನ್ ಹಾಗೆ ಮುದ್ದ ಮುದ್ದಾಗ ಒಂದ್ ಮಗು ಹುಟ್ಟಿ ಆ ಮಗು ಪುಟ್ಟ ಹೆಜ್ಜೆ ಇಟ್ಕೊಂಡು ನನ್ನ ಅಜ್ಜಿ ಅಜ್ಜಿ ಅಂತ ಕರೆಯುವಾಗ ನನ್ ಎಷ್ಟು ಸಂತೋಷ ಪಡ್ತೀನಿ ಗೊತ್ತಾ? ಸರಿ, ನಿನ್ ಮಗ ದೊಡ್ಡ ಮನುಷ್ಯನಾಗ ಬಾಳ್ಬೇಕು ಅಂತ ನಿಂಗೆ ಆಸೆ ಇದೆಯೋ ಅಲ್ವೋ? ಹೌದು, ಮತ್ತೆ ಯಾರು ತಾನೇ ಇರಲ್ಲ. ಸರಿ, ಹಾಗಾದ್ರೆ ನಾನು ಹೇಳ ಕೇಳು, ನಾನು ಬೇಗ ಫಾರಿನಿಂದ ಬಂದು ನೀ ಹೇಳಿದ ಹುಡುಗಿ ನಾನು ಮದ್ವೆ ಆಗಿ. ನಿಶ್ಚಯವಾಗಿ ಅಮ್ಮ, ಸತ್ಯವಾಗಿ, ಖಂಡಿತವಾಗ್ಲೂ ಸತ್ಯವಾಗಿ ನಾನು ಹೇಳಿದ ಹುಡುಗಿನ ಮದ್ವೆ ಆಗ್ಬೇಕು. ಆಗಲ ಅಮ್ಮ, ಆಮೇಲೆ ಆಗಲ್ಲ ಅನ್ಕೂಡ್ದು. ಯಾವಾಗಮ್ಮ ನಿನ್ ಮಾತು ಮೀರಿದ್ದೀನಿ? ಕೇಳಮ್ಮ, ಯಾವಾಗ ನಾನು ನಿನ್ ಮಾತು ಮೀರಿದ್ದೀನಿ? ಈಗ ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಆಯ್ತು. ಅಲ್ಲ, ಫಾರಿನ್ ಹೋಗಿ ಬಂದವರೆಲ್ಲ ಏನೇನೋ ಆಗ್ತಾರೆ ಅಂತ ಹೇಳ್ತಾರಲ್ಲ ಶಂಕರು. ಆಗ್ತಾರಮ್ಮ, ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ಆದ್ರೆ ನಾನ್ ಮಾತ್ರ ಫಾರಿನ್ ಇಂದ ವಾಪಸ್ ಮತ್ತೆ ಇಂಡಿಯಾಗ್ ಬರೋವಾಗ ಜೊತೆಯಲ್ಲಿ ಪೆಟ್ಟಿಗೆ ತಂದ್ಬಿಡ್ತೀನಿ. ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್ ಮೈ ಬಾಯ್. ಹಿಯರ್ ಇಸ್ ಯುವರ್ ಪಾಸ್ಪೋರ್ಟ್ ಅಂಡ್ ಟಿಕೆಟ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ನೋಡ್ದೇನಮ್ಮ, ನಮ್ಮ ಅಪ್ಪನ ನೀನೇ ಮೆಚ್ಕೋಬೇಕು. ಎಲ್ಲ ರೆಡಿ ಮಾಡ್ಬಿಟ್ರ ನಾನು ಕೇಳ್ತೇನೆ ಪಾಸ್ಪೋರ್ಟ್ ತಂದಿದ್ದೀರಾ. ಹೋಮ್ ಡಿಪಾರ್ಟ್ಮೆಂಟ್ ಕನ್ಸಲ್ಟ್ ಮಾಡದೆ ಮಾಡ್ದಲ್ಲ ನಮ್ಮ ಮಿಲಿಟರಿನಲ್ಲಿ ಡಿಫೆನ್ಸ್ ಆಫ್ ಇಂಡಿಯಾ. ನಿಮ್ಮ ಮಿಲಿಟರಿ ಏನೋ, ನಿಮ್ಮ ರೂಲ್ಸ್ ನಾನು ಯಾವತ್ತೂ ಬಿಟ್ಟಿದ್ದವನಲ್ಲ. ಹೋ, ಅವನ ಜೊತೆಯಲ್ಲಿ ನನಗೆ ಪಾಸ್ಪೋರ್ಟ್ ಬೇಕಲ್ಲ. ಅವನ ಪಾಸ್ಪೋರ್ಟ್ ಸಾಕೆ? ಹೇಳ ಹೇಳಿ ಹೇಳಿ ಸಕ. ಹಾಂ ಹೇಳಿ, ಎರಡು ರೂಮ್ವರೆಗೂ. Thank you.
ಲಕ್ಷ ನಾ ಹೊಡವೆ ವಿದೇಶ ಸೇರಿ ನಾ ನೆರವೆ ಇದೀಗ ನನ್ನ ಬಂದೆ ಹೊಲಾರೆ ಲವ್ ಗೈವೆ ಹಾಲವೆ ಬೇಕು ಪಾ ಮುಚ್ಚೋಯಿ ಬಾಯಿ ನೀ ನಿಲ್ಸೋ ನಿನ್ನೆ ಬಡಾಯಿ ಕನಸಲ್ಲಿ ನೀನೇ ಮಾರಾಯ ಹುಷಾರು ಕಣ್ ಕಣ್ಣು ಬಿಟ್ಟಿಯ ನಾನು ಕಲಿವೆ ಕೆಂಪು ಕೋತಿಯಾಗಿ ನೀನು ಇಂಗು ತಿನ್ನುವೆ ಇಲ್ಲಿ ಇಲ್ಲದೆಲ್ಲ ನಾ ಹೊಂದಿ ಮಜಾ ಮಾಡು ಕನ್ನಡದ ನಾಡು ಬಿಟ್ರೆ ಮಣ್ಣೆ ಮುಕ್ಕುವೆ ಲಾಟ್ರಿಲಿ ಲಕ್ಷ ನಾ ಹೊಡವೆ ವಿದೇಶ ಸೇರಿ ನಾ ನೆರವೆ ಇದೀಗ ನನ್ನ ಬನ್ವೆ ರೇ ಲವ್ ಗೈವೆ ಆ ಲವ್ವೇ ಜ್ಞಾನ ವಿಜ್ಞಾನವೇ ನಮ್ಮದಲ್ಲವೇ ಪಾನ ಧೂಮಪಾನ ನಾ ಕಲಿಯ ಬೇಡವೇ ಹೊನ್ನು ಬೆಳವ ಕೈಗೆ ಹೀನಯವಲ್ಲವೇ ಮನ್ನಿಸಯ್ಯ ಕನ್ನಡಕ್ಕೆ ಜೈ ಜೈಯನ್ನುವೇ La 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 ನಾನು ನಿನ್ನ ತಾಯಿಗೆ ಮಾತು ಕೊಟ್ಟಂತೆ ನಿನ್ನ ಸೋದರ ಮಾವ ಆ ರಮೇಶ್ನಿಗೆ ಮದುವೆ ಆಗ್ಬೇಕಮ್ಮ ನೀನು ನಿಮ್ ಮಾತನ್ನ ಯಾವಾಗ ಪತ್ತೆಗೆ ಹಾಕಿದ್ದೀನಿ ಆದ್ರೂ ರಮೇಶ್ ನನ್ ಮಾತು ಕೇಳಿದ್ರಿ ಖಂಡಿತವಾಗಿ ಕೇಳ್ತೀನಮ್ಮ ನಾನು ಬರ್ತೀನಪ್ಪ ನಾನು ಆಗಲಿಮ್ಮ ಏನ್ ಮಾವ ಶಂಕರ್ಗೆ ಲೆಟರ್ ಬರ್ತೇಳಿ ನಿಮ್ಮ ಅತ್ತಿಗೆ ಮೈ ಚೆನ್ನಾಗಿಲ್ಲ ಬಹಳ ಸೀರಿಯಸ್ ಆಗಿದೆ ಪಾರ್ವತಿ ಯಾವಾಗಲೂ ಬರೋಳು ಬರ್ತಾ ಇಲ್ಲ ಹೋಗಿ ನೀನು ಪಾರ್ವತಿನ ಕರ್ಕೊಂಡು ಬರ್ತೀನಮ್ಮ ಆಗ್ಲಿ ಮಾವ ನೀವೇನ್ ಯೋಚನೆ ಮಾಡಬೇಡಿ ಅತ್ತಿಗೆಗೆ ಬೇಗ ಋಣ ಆಗುತ್ತೆ ನಾನು ಹೋಗಿ ಪಾರ್ವತಿನ ಬೇಗ ಕರ್ಕೊಂಡು ಬರ್ತೇನೆ ಓಕೆ ಯಾಕೆ ನಿಮ್ಗೆ ಈ ವಯಸ್ಸಿನಲ್ಲಿ ಈಶ ಹೋಗಲು ಕ್ರ್ಯಾಕು ಸೋತಿರೋದೆ ಇಪ್ಪತ್ತರಿಂದ ಮೂವತ್ತರವರೆಗೆ ಕಣು ನನಗೀಗಿನ್ನ ಇಪ್ಪತ್ನಾಕೆ ಏನ್ ನಂಬರ್ನ ರಿವರ್ಸ್ ಕಳಿಸಿದ್ಯಲ್ಲ ರಿವರ್ಸ್ ನಾನಾ ರಿವರ್ಸ್ ಮತ್ತೇನು ಸಿಗರೇಟ್ಗೆ ಹತ್ತು ಪೈಸಾ ಬೇಕಾದ್ರೂ ಈ ಕಾಲದಲ್ಲಿ ಹೆಂಡತಿ ಹತ್ರ ಸಾಲ ಮಾಡ್ಬೇಕಾ ಹೌದು ಕಡಲು ಒಂದೊಂದು ಸಂಸಾರದಲ್ಲೂ ಹೆಂಡತಿಯರು ನಿಧಿ ಮಂತ್ರಿ ಆಗದೆ ಇದ್ರೆ ಆ ಸಂಸಾರ ಸ್ಟಡಿ ಆಗಿರಲ್ಲ ಆಡ್ತಾನೇ ಇರುತ್ತೆ ಈ ಕಾಲದಲ್ಲಿ ಮದುವೆ ಆಗಿ ಒಬ್ಬ ಹೆಂಡತಿ ಅಂತ ಬಂದ್ಬಿಟ್ರೆ ಸಾಕು ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನು ಮರ್ತ್ಬಿಡ್ತಾರೆ ಕೊನೆಯಲ್ಲಿ ಆಪ್ತ ಸ್ನೇಹಿತರನ್ನು ಸಹ ಮರ್ತ್ಬಿಡ್ತಾರೆ ಕಣ್ಣೇ ಈಗ ಗೊತ್ತಾಯ್ತು ಕಣಲು ನಿನಗೆ ಯಾಕೆ ನನ್ನ ಹೊಟ್ಟೆ ಗಿಟ್ಟು ಅಂತ ನನಗೆ ಮದುವೆ ಆಗಿದೆ ನಿನಗೆ ಮದುವೆ ಆಗಿಲ್ಲ ಅಂತನ ನಿನ್ನ ಮುಷ್ಟಿ ಯಾರೋ ಹೆಣ್ಣು ಕೊಡ್ತಾರೆ ನಮ್ಮನ್ನು ನೋಡಲು ಹೇಗೆ ಗುಂಡು ಗುಂಡಿಗಿದ್ದೀವಿ ಹೊರಗಡೆ ಹೋದ್ರು ಸಾಕು ಹುಡುಗಿರುಗಳು ನಾನು ಮದುವೆ ಆಗ್ತೀನಿ ನಾನು ಮದುವೆ ಆಗ್ತೀನಿ ನಾನು ಮದುವೆ ಆಗ್ತೀನಿ ಕೂಗ್ತಾ ಇದ್ದಾರೆ ಅಕ್ಕ ಕೂಗ್ತಾ ಇದಾರ ಅಯ್ಯಯ್ಯೋ ಬಾರ ಹೋಗೋಣ ಲೋ ರಾಜಾ ಹೆಂಡತಿ ಕೂಗು ತಕ್ಷಣ ಹೊರತಾ ಇದ್ದೇನೋ ಇಲ್ಲೋ ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟಿದ್ದೀನಿ ಇಂಜೆಕ್ಷನ್ಸ್ ಎಲ್ಲ ತರಿಸಿಡಿ ಸಾಯಂಕಾಲ 5 ಗಂಟೆಗೆ ಪುನಃ ಬಂದು ಎಕ್ಸಾಮಿನ್ ಮಾಡ್ತೀನಿ ನೋಡಿ ಆತ ಏನೋ ಮಗನ ಅಗಲದ ಬಾಧೆ ಯಾವುದಕ್ಕೂ ಶಂಕರ್ಗೆ ಟೆಲಿಗ್ರಾಫ್ ಕೊಟ್ಟು ಅರ್ಜೆಂಟಾಗಿ ಬರಮಾಡ್ತೀನಿ ಹೈ ಬ್ಲಡ್ ಪ್ರೆಷರ್ ಬೇರೆ ಸಡನ್ ಪ್ಯಾರಾಲಿಟಿಕ್ ಸ್ಟ್ರೋಕ್ ಹೊಡೆದ್ರು ಹೊಡಿ ಯಾವುದಕ್ಕೂ ಕೇರ್ಫುಲ್ ಆಗಿರಿ ನಾನು ಸಂಜೆ ಪುನಃ 5 ಗಂಟೆಗೆ ಬರ್ತೀನಿ ಥ್ಯಾಂಕ್ ಯು ಡಾಕ್ಟರ್ ಟೇಕ್ ಕೇರ್ ಮಾವ ನೀನು ಸ್ವಲ್ಪ ರೆಸ್ಟ್ ತಗೊಳ್ಳಿ ಹೋಗಿ ನಾನು ಹೋಗಿ ಔಷಧಿ ತಗೊಂಡು ಬಿಡ್ತೀನಿ ಹಾಗೆ ಶಂಕರ್ಗೆ ಟೆಲಿಗ್ರಾಮ್ ಕೇಳಪ್ಪ ಸರಿ ಮಾವ ಶಶಿ ರಮೇಶ್ ನಾನು ನಿಮ್ಮನ್ನು ನೋಡೋಕ್ಕೆ ಬಂದೆ ಸಂಜೆ 5 ಗಂಟೆಗೆ ನಮ್ಮ ಮನೆಗೆ ಬನ್ನಿ ನನ್ನ ಫ್ಯೂಚರ್ ವಿಷಯವಾಗಿ ನಿಮ್ಮ ಹತ್ರ ಮಾತಾಡಬೇಕಾಗಿದೆ ಖಂಡಿತ ಬರ್ತೀನಿ ಏನ್ ಶಶಿ ನೀನೇ ಕಾಫಿ ತರ್ತಾ ಇದೀಯಲ್ಲ
ಕೆಲಸದವರು ಯಾರು ಇದನ ಅವರೆಲ್ಲ ಆಚೆ ಹೋಗಿದ್ದಾರೆ ಐ ಸೀ ನೋಡಿ ನಾನೇ ಮಾಡ್ತೆ ಥ್ಯಾಂಕ್ ಯು ನೀನು ತಗೋ ಶಶಿ ಹೇಗಿದೆ ವೆರಿ ಗುಡ್ ಬಹಳ ಟೇಸ್ಟಿ ಆಗಿದೆ ಯಾರ್ದಿದು ಈತ ಒಳ್ಳೆ ಚಿತ್ರಗಾರ ನನ್ನ ನೋಡೋಕ್ಕೋಸ್ಕರ ಬಂದಿದ್ದ ಹಾಗ ಯಾಕೆ ಹಾಗೆ ಹಾಗೆ ಕದಲೇರಿ ಅಂತ ಹೇಳಿ ನನ್ನ ಚಿತ್ರ ಬರೆಯ ಪ್ರಾರಂಭಿಸಿದವನು ನನ್ನನ್ನೇ ವರ್ಣನೆ ಮಾಡಕ್ಕೆ ಶುರು ಮಾಡಿದ ಹಾಗೇನು ನನ್ನ ನೀಳವಾದ ತಲೆ ಕೂದಲು ನೋಡಿ ಒಳ್ಳೆ ಟಾರೋಡಿದ್ದಾಗಿದೆ ಅಂತ ಹೇಳಿರಬೇಕು ನನ್ನ ಹಣೆ ಅರ್ಧಚಂದ್ರಾಕಾರವಾಗಿದೆ ಅಂತ ಹೇಳಿರಬೇಕು ನನ್ನ ಕಣ್ಣು ಹುಬ್ಬು ಒಳ್ಳೆ ಕಾಮನ ಬಿಲ್ಲಿನ ಹಾಗಿದೆ ನನ್ನ ಕಣ್ಣು ಮರ್ಕರಿ ಲೈಟ್ಸ್ ನನ್ನ ನೋಟ ಎಲೆಕ್ಟ್ರಿಕ್ ಶಾಕ್ ಆದ್ರೆ ಕೆಲವು ಸರಿ ಹೆಂಗಸರು ಆಲೋಚನೆ ಮಾಡಬೇಕು ಅಂದ್ರೆ ಒಳ್ಳೆ ಕಾವೇರಿ ಹೊಳೆನೇ ಹರಿದಾಗಿರುತ್ತೆ ನನ್ನ ಕಿವಿ ಕೇಳಸಲ ಅಂತ ಮೊದಲೇ ಗೊತ್ತು ನನ್ನ ಮೂಗು ಸ್ಪೆನ್ಸರ್ ಕೇಕು ನನ್ನ ಲಿಪ್ಸ್ ಪೇಪರ್ ಕ್ಲಿಪ್ಸ್ ನನ್ನ ಹಲ್ಲು ಪಿಯಾನೋ ರೀಡ್ಸ್ ನನ್ನ ಕೆನ್ನೆಗಳು ವೆಲ್ವೆಟ್ ನನ್ನ ಮಾತು ವೃಂದಾವನ ಎಕ್ಸ್‌ಪ್ರೆಸ್ ನನ್ನ ನಗು ಚೆಲ್ಲಿ ಟೆಂಪಲ್ ತರ ಇದೆ ಅಂತ ಹೇಳಿರಬೇಕು ಅಂದ್ರೆ ನಾನು ಇರಬೇಕಾದ ಸ್ಥಳ ಎಕ್ಸಿಬಿಷನ್ ನಲ್ಲಿ ಹಾಗಾದ್ರೆ ನಿಮ್ಮ ಹೃದಯ ಮಂದಿರದಲ್ಲಿ ನನ್ನ ಸ್ಥಾನವಿಲ್ಲವೇ ಶಶಿ ಇದೆ ಧಾರಾವಾಗಿದೆ ನಿಶ್ಚಯವಾಗಿ ಖಂಡಿತವಾಗಿ ಹೇಗೆ ನನ್ನ ಹೃದಯಾಂತರಾಳದಿಂದ ನಿನ್ನನ್ನು ಯಾರೂ ಬೇರ್ಪಡಿಸದಂತೆ ಅಪ್ಪಪ್ಪಾ ಎಂಥ ಪವಿತ್ರವಾದ ಸ್ಥಿರವಾದ ವಾರ್ತೆ ಅಂದ್ರೆ ಭಾಗ್ಯಶಾಲಿ ಯಾರಿದ್ದಾರೆ ರಮೇಶ್ ಅಕ್ಷರಶಃ ನಿಜ ಇದುವರೆಗೂ ನನ್ನ ಅಂತರಾತ್ಮದಲ್ಲಿ ಯಾರಿಗೂ ಅವಕಾಶ ಕೊಟ್ಟಿರಲಿಲ್ಲ ಈಗ ನಿನಗಾಗಿ ಮಿಸ್ಲಾಗಿದೆ ಹೇಗೆ ತಾಯಿ ಹೃದಯವನ್ನು ನೆರೆತ ನನಗೆ ನಿನ್ನಲ್ಲಿ ಸಹ ಅದೇ ಪ್ರೇಮ ತುಂಬಿ ಬರ್ತಿದೆ ಯಾವ ಭಾವನೆಯಿಂದ ಸೋದರಿ ಎನ್ನುವ ಭಾಷದ ರೂಪದಲ್ಲಿ ರಮೇಶ್ ಶಶಿ ಶಶಿ ಯಾಕೆ ಕಣ್ಣಲ್ಲಿ ನೀರಾಗ್ತಿದೆಯಾ ಆ ದಿನ ಶಂಕರ್ ನನ್ನ ಹೊಡೆದಾಗ ನೀನು ಹೇಳಿದ ಒಂದೊಂದು ಮಾತು ಸಹ ನನ್ನ ಹೃದಯನ ಬಿಟ್ಟು ಕದಲಿಲ್ಲ ಶಶಿ ಸೋದರ ಪಾಶ ಅನ್ನೋದು ಏನು ಎಂಥದ್ದು ಅಂತ ನಿನ್ನಿಂದ ನನಗೆ ತಿಳಿತು ಮೇಲಾಗಿ ಇದಕ್ಕೆ ಮೊದಲೇನೆ ನಾನು ಹುಡುಗಿಯನ್ನು ಪ್ರೀತಿಸಿದ್ದೀನಿ ಇನ್ನಾದರೂ ನನ್ನ ನಿನ್ನ ಆತ್ಮೀಯ ಸೋದರನ ಸ್ವೀಕರಿಸೋದಿಲ್ಲ ಶಶಿ ಯಾರವಳು ಅವಳು ನಿನ್ನ ಸ್ನೇಹಿತಿನೇ ಯಾರು ಪಾರ್ವತಿನೇ ಅಲ್ಲ ಉಮಾ ರಮೇಶ್ ನೀವು ನಿಜಕ್ಕೂ ಬಹಳ ಕೇಳ್ಕೊಂಡು ಬಂದಿರೋರು ಆ ಭಾಗ್ಯ ನನಗಿಂತ ಹೆಚ್ಚಾಗಿ ಉಮಾಗೆ ಅಂತ ಹೇಳುವಾಗ ನನಗೆ ಎಷ್ಟು ಸಂತೋಷವಾಗುತ್ತೆ ಗೊತ್ತಾ ನಿಮ್ಮಿಬ್ಬರಿಗಂತೂ ನಾನೇ ಭಾಗ್ಯಶಾಲಿ ರಮೇಶ್ ಯಾಕೆ ಅಂದ್ರೆ ನಿಮ್ಮ ಹೃದಯ ಮಂದಿರದಲ್ಲಿ ಅವಕಾಶ ಕೇಳಿದಕ್ಕೆ ನಿಮ್ಮ ತಾಯಿ ಹೊಟ್ಟೆಯಲ್ಲೇ ಸ್ಥಾನ ಮಾಡಿಕೊಟ್ಟು ನಿಮ್ಮ ಕೂಡ ಹುಟ್ಟಿದ ಸೋದರಿಯಾಗಿ ಸ್ವೀಕರಿಸಿದಕ್ಕೆ ನಾನು ಬಹಳ ಚಿರಋಣಿ ಶಶಿ ನಿನ್ನ ಸಂಕಲ್ಪ ಹೆಣ್ಣಿಗೆ ಬಾಳಿನಲ್ಲಿ ಒಂದೇ ಬಾರಿ ಯೌವನ ಬರುತ್ತೆ ಅದು ನನ್ನವರೆಗೂ ಬಂದು ಹೊರಟೋಯ್ತು ಪುನಃ ಅನ್ನೋದು ಈ ಜನ್ಮದಲ್ಲಿ ಇಲ್ಲ ಶಶಿ ನೀನ್ ಹೇಳೋ ರೀತಿ ನೋಡಿದ್ರೆ ನಾನೇನು ತಪ್ಪು ಮಾಡಿಬಿಟ್ಟ ಕಾಣ್ತೆ ಶಶಿ ತಪ್ಪು ನಿಮ್ದಲ್ಲ ರಮೇಶ್ ನಂದೇ ಒಂದು ಸುಂದರವಾದ ವಸ್ತು ಮೇಲೆ ಆಸೆ ಪಡೋದು ಮನುಷ್ಯನಿಗೆ ಸಹಜ ಆದ್ರೆ ಅದೆಲ್ಲ ನನ್ಗೆ ಆಗ್ಬೇಕು ಅಂತ ಅನ್ಕೊಳ್ಳೋದು ತಪ್ಪು ತಿಳುವಳಿಕೆ ಉಮಾಗೆ ಮಾಂಗಲ್ಯ ಧಾರಣೆ ಆಗುವಾಗ ನೀನು ಅಲ್ಲೇ ಇರ್ಬೇಕಮ್ಮ ಖಂಡಿತ ಇರ್ತೀನಿ ನಾ ಬರ್ತೀನಿ ತಂಗಿ ಸರಿ ಅಣ್ಣ ಖಂಡಿತ
ಟೆಲಿಗ್ರಾಮ್ ಬಂದಿದೆ ಅಂತ ಹೋಗಿ ನೋಡಮ್ಮ. ನಿಂಗೆ ಹೋಗ್ತೀನಿ. ನೀನು ಹೋಗಿ ನೋಡಮ್ಮ. ನಿನ್ನಿಷ್ಟ ಪ್ರಕಾರ ಇವರಿಬ್ಬರಿಗು ಮದುವೆ ಮಾಡ್ತೀರಿ. ಆಗ ನೀವು ಪಾರ್ವತಿನೇ ಮದುವೆ ಆಗ್ಬೇಕು ಅಂತ ಹೇಳಿದ್ರು. ಗೃಹಲಕ್ಷ್ಮಿ ಹೋಗ್ಬಿಟ್ಲಯ್ಯ. ಸಂತೋಷವಾಗಿದ್ದ ಈ ಮನೆ ಇದನ್ನ ಶೋಕ ಸಾಗರದಲ್ಲಿ ತುಂಬಿದೆ. ನೀವೇ ಈಗ ಧೈರ್ಯ ಪಟ್ರೆ ಶಂಕರಪ್ಪನವ್ರ ಧೈರ್ಯ ಹೇಳೋ ಯಾರು? ನಿಮ್ಗೆ ಕಾರ್ನಲ್ಲಿ ಯಾರು ಬಂದಿದ್ದಾರೆ ನೋಡು. ಅಮ್ಮನ ಹಾಕಿದ್ವಿ. ಅಮ್ಮ
ಯಾವುದು ಎಲ್ಲೂ ಸ್ಥಿರವಲ್ಲ ಯಾವುದು ಸ್ಥಿರವಲ್ಲ ಸಿರಿತನ ಬಡತನ ಯಾರದು ಅಲ್ಲ ಯಾವುದು ಎಲ್ಲೂ ಸ್ಥಿರವಲ್ಲ ಇಳಿದೆವು ಇಲ್ಲಿಗೆ ಬರಿಮೈಯಲ್ಲೇ ಅಳಿವೆವು ಕೊನೆಗೆ ಬೆತ್ತಲೇ ಬಳಿಕ ಎಲ್ಲವೂ ಕತ್ತಲೇ ಬಳಿಕ ಎಲ್ಲವೂ ಕತ್ತಲೇ ಸಿರಿತನ ಬಡತನ ಯಾರದು ಅಲ್ಲ ಯಾವುದು ಎಲ್ಲೂ ಸ್ಥಿರವಲ್ಲ ದಿನ ದಿನ ನೆನೆದರೆ ಈ ನುಡಿಯಲ್ಲೇ ಆ ದಿನ ನೆನೆದರೆ ಈ ನುಡಿಯಲ್ಲೇ ಸವಿವೆವು ಅಮೃತ ನಿಧಿಯಲ್ಲೇ ಸವಿವೆವು ಅಮೃತ ನಿಧಿಯಲ್ಲೇ ಸಿರಿತನ ಬಡತನ ಯಾರದು ಅಲ್ಲ ಯಾವುದು ಎಲ್ಲೂ ಸ್ಥಿರವಲ್ಲ ಯಾವುದು ಸ್ಥಿರವಲ್ಲ ತಾಯಿಯನ್ನು ಕಳ್ಕೊಂಡ ನಿರ್ಭಾಗ್ಯ ನಾನು ನಿನ್ ತಾಯಿನ ಸತ್ತವ್ರ ಬೂದಿನೇ ಇಲ್ಲಿ ಸಿಕ್ಕೋದಪ್ಪ ಸತ್ತವರ ಬೂದಿನೇ ಹೌದು ಹೌದು ಅಮ್ಮ ಅಮ್ಮ ಎಲ್ಲಿಗೆ ಅಪ್ಪಗೆ ಹತ್ಬಿಡ ಭಸ್ಮ ನಿಮ್ಮ ತಾಯಿ ಹೆಸರು ಏನು ಕಮಲಮ್ಮ ಅಂದ್ರೆ ಕಮಲಮ್ಮ ಶ್ರೀಕಾಂತ್ ಹೌದು 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 ಅದು ಅದು ಅಮ್ಮ 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 ನೋಡ್ಬೇಕು ಅಂತ ಎಷ್ಟೋ ಆಸೆ ಅಂತ ಓಡ ಓಡ ಬಂದೆ ನಿನ್ನ ಈ ಸ್ಥಿತಿಯಲ್ಲಿ ನೋಡ್ತಾ ಇದ್ದೀನಿ ಅಮ್ಮ ನಾನು ಬಿಟ್ಟು ಹೋಗ್ಬಿಟ್ಟಿರಪ್ಪ ಇನ್ಯಾರು ನಾನಮ್ಮ ಅಂತ ಹೋಗ್ಲಿ ಅಮ್ಮ 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 ಶಂಕರು 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 ಏನಪ್ಪ ಇದು ಶಂಕರು ಏನು ಮಾಡ್ಬಿಟ್ಟು ಅವಳ ಆತ್ಮ ಎಂದೋ ಸ್ವಾಮಿ ಪಾದಿಸಿ ಆಗದನ್ನು ಮರೆತು ಆಗಬೇಕಾದನ್ನು ನೋಡಪ್ಪ ಶಂಕರಪ್ಪ ಅಳೋದ್ರಿಂದ ನಿನ್ನ ಮನಸ್ಸಿಗೆ ಸಮಾಧಾನ ಆದರೂ ಆಗ ಆದರೆ ಅವರವ್ರ ಸಂಕಲ್ಪ ಈಡೇರಿಸುವವರೆಗೂ ಸತ್ ಸ್ವರ್ಗದಲ್ಲಿ ಸೇರಿರೋ ಆ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಅಪ್ಪ ಅಮ್ಮ ಸಾಹೇಬಾಗಿ ಏನಾದ್ರೂ ಹೇಳೋದ್ರೇನಪ್ಪ ಅವಳ ಕೊನೆಯ ಉಸಿರಿರೋವರೆಗೂ ನಿನ್ನ ಧ್ಯಾನವೇ ಇತ್ತು ಆದರೆ ನೀನು ಕಳಿಸಿದ ಆ ಟೆಲಿಗ್ರಾಮ್ ಅವಳ ಪಾಳಿಗೆ ಯಮನಾಗಿ ಬಂತು ಹೀಗಾಗುತ್ತೆ ಅಂತ ಗೊತ್ತಾಗಿದ್ರೆ ನಾನು ಟೆಲಿಗ್ರಾಮೇ ಕಳಿಸ್ತಾ ಇರ್ಲಿಲ್ಲಪ್ಪ ಯಮ ಎಂದಿಗೂ ತಪ್ಪಿತಸ್ಥನಾಗಲ್ಲ ಅಪ್ಪ ನಾನು ಮಾಡಿದ ತಪ್ಪಿಗೆ ಏನು ಬೇಕಾದರೂ ಶಿಕ್ಷೆ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಆಗ ಅದಕ್ಕೆ ಪ್ರಾಯಶ್ಚಿತ್ತವಿದ್ದೇ ಇದೆ ಏನಪ್ಪ ಅದು ಬೇಗ ಹೇಳಿ ನೀನು ನಿನ್ನ ತಾಯಿ ಸಂಕಲ್ಪ ನೆರವೇರಿಸಬೇಕಾದ್ರೆ ಪಾರ್ವತಿಯನ್ನು ಲಗ್ನ ಮಾಡ್ಕೋಬೇಕು ಪಾರ್ವತಿನ ಹೌದು ಇಲ್ಲ ನನಗೆ ವಿರುದ್ಧವಾದ ಯಾವುದೇ ವಿಷಯನೂ ನನ್ನ ತಾಯಿ ಎಂದಿಗೂ ಹೇಳಲ್ಲ ಸತ್ತು ಹೋದ ನಿನ್ನ ತಾಯಿ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದೀನಿ ಅವಳು ಅದನ್ನೇ ಹೇಳಿದಳು ಅಪ್ಪ ಸತ್ಯವಾಗಿ ಹೌದು ಶಂಕರಪ್ಪ ಪಾರ್ವತಿ ಚಿಕ್ಕ ವಯಸ್ಸಿಂದ ನಿನಗಾಗಿ ನಮ್ಮ ಕುಟುಂಬಕ್ಕಾಗಿ ಅವಳು ಪಟ್ಟಿರೋ ಕಷ್ಟ ಅಷ್ಟಿಷ್ಟ
ಅವಳ ಸುಖಕ್ಕೋಸ್ಕರ ನನ್ನ ಜೀವಮಾನ ಬಲಿಯಾಗಬೇಕಪ್ಪ ನಿನ್ನ ಬಲಿ ತಗೊಳ್ಳೋಕೆ ಶಂಕರ್ ನಿನ್ನ ತಾಯಿ ಸಾಯುವಾಗ ನನ್ನ ಹತ್ರ ಪಾರ್ವತಿ ಹತ್ರ ವಾಗ್ದಾನ ತಗೊಂಡಿದ್ದು ಏನಂತ ವಾಗ್ದಾನ ತಗೊಂಡ್ರು ಚಿಕ್ಕಂದಿನಿಂದ ಅವನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋ ಪಾರ್ವತಿಯೇ ನನ್ನ ಮಗನಿಗೆ ಸರಿಯಾದವಳು ಈ ಮನೆ ಜ್ಯೋತಿ ಬೆಳಗಬೇಕಾದರೆ ಪಾರ್ವತಿಯೇ ನನ್ನ ಮನೆಗೆ ಸೊಸಿಯಾಗಿ ಬರಬೇಕು ಅಂತ ಎಲ್ಲರ ಮುಂದೆ ಹೇಳಿದಳು ನನ್ನ ಕ್ಷಮಿಸ್ಬಿಡಪ್ಪ ಕ್ಷಮೆ ಯಾವುದಕ್ಕೂ ಕ್ಷಮೆ ಯಾರಿಗಾದ್ರೂ ಕ್ಷಮೆ ನನಗೆ ಅವಳನ್ನು ಮದುವೆ ಮಾಡ್ಕೊಳ್ಳಕ್ಕೆ ಇಷ್ಟವಿಲ್ಲ ಕಾರಣ ನಮ್ಮಂತಸ್ತಿ ತಡೆಯೋ ಜನಗಳೆಲ್ಲ ಅಂತಸ್ತು ನೀನು ಹುಟ್ಟೋವಾದ್ರೆ ನಿನ್ನ ಜೊತೆಲೇ ಹುಟ್ಟೇನೋ ಅಂತಸ್ತು ಇಲ್ಲ ಹುಟ್ಟು ಸಾವುಗಳ ಮಧ್ಯೆ ಬಂದು ಹೋಗೋ ಈ ಅಂತಸ್ತು ಐಶ್ವರ್ಯಕ್ಕೆ ಬೆಲೆ ಕೊಡ್ತಾ ಇದೆಯಲ್ಲ ಆ ಬಡ ಕುಟುಂಬದಲ್ಲಿ ಹುಟ್ಟಿದವಳ ರಕ್ತ ತಾನೇ ಈ ಶ್ರೀಮಂತ ಮಗನ ನರನಾಡಿಗಳಲ್ಲಿ ಹರಿದಾಡುತ್ತಾ ಇರೋದು ಆ ದಿನ ಅವಳು ನಿನಗೆ ರಕ್ತದಾನ ಮಾಡಿದಾಗ ನಿನ್ನ ಶರೀರ ಅದನ್ನು ಬೇಡ ಅನ್ನಿಲ್ಲವಲ್ಲೋ ಸುಮ್ಮನೆ ನನ್ನ ತಲೆ ಕೆಡಿಸ್ಬಿಡಪ್ಪ ಶಂಕರ್ ಹೇಳ್ದೆ ಯಾಕೆ ಎದ್ದು ಹೋಗ್ತಾ ಇದೀಯಾ ಅವರಿಗೆ ಇಷ್ಟವಿಲ್ಲ ಅಂತ ತಾನೇ ಅಭಿಪ್ರಾಯ ಬಾಮ ಪಾರ್ವತಿ ಬಾ ಈಗ ತಾನೇ ಬಂದೆ ಆಗ್ಲೇ ಬಂದೆ ನನ್ನ ಬಲಿ ತಗೋಬೇಡಿ ಅಂತ ಹೇಳುವಾಗಲೇ ಬಂದೆ ಪ್ರಾರಂಭವೇ ಅಲ್ಲಿದ ತಾನೇ ಶೋಧನೆ ಕಾಲದಲ್ಲಿ ತಾನೇ ಮನುಷ್ಯನ ಸ್ವರೂಪ ಹೊರಗೆ ಬೀಳೋದು ಕೊಟ್ಟು ಮಾತ ಮೀರೋದಕ್ಕೆ ನನಗೆ ಇಷ್ಟವಿಲ್ಲ ಆದರೆ ಅದಕ್ಕೆ ಅವನು ವಿರುದ್ಧವಾಗಿ ನಡ್ಕೊಳ್ಳುವಾಗ ನನ್ನ ಹೊಟ್ಟು ಉರಿಯುತ್ತೆ ಬೆಂದ ಪದಾರ್ಥಕ್ಕೆ ತಾನೇ ರುಚಿ ಜಾಸ್ತಿ ನಿಜ ಆದರೆ ಬೆಂದಿದ್ದು ನೊಂದು ಹೋದ್ರೆ ಅದಕ್ಕೆ ಬೇಕು ತಾಳ್ಮೆ ಪಾರ್ವತಿ ಅವನನ್ನು ಮದುವೆಯಾಗಿ ಜೀವಮಾನವೆಲ್ಲ ಕಣ್ಣೀರಿನಲ್ಲಿ ಕೈ ತೊಳೆಯೋದು ನನಗೆ ಇಷ್ಟವಿಲ್ಲಮ್ಮ ತಾಯಿ ಮಾತನ ಮೇಲೆ ಕಿಂಚಿತ್ ದಯಾ ದಾಕ್ಷಿಣ್ಯವಿಲ್ಲದ ಪಾಪಿ ಅವನು ಮಾವ ಆಸ್ತಿ ಅಂತಸ್ತು ಅಧಿಕಾರ ಇವು ಯಾವುದಕ್ಕೂ ಮನುಷ್ಯ ಅಡಿಯಾಳಾಗೋದಿಲ್ಲ ಅದು ಕೆಲವು ಕಾಲ ಮಾತ್ರ ಅಲ್ಲಿವರೆಗೂ ನಾಲ್ಕಾದಿತ್ತು ಒಂದು ವೇಳೆ ಅವರಿಗೆ ನನ್ನ ಮದುವೆ ಆಗೋಕೆ ಇಷ್ಟವಿಲ್ಲದಿದ್ರೆ ಬೇರೆ ಯಾರನ್ನಾದ್ರೂ ಅವ್ರ ಮದುವೆ ಆಗಲಿ ನಂದೇನು ಅಭ್ಯಂತರವಿಲ್ಲ ನಾನು ಈ ಮನೆಗೆ ಕೆಲಸದವಳಾಗಿದ್ದುಕೊಂಡು ಅವ್ರ ಯೋಗಕ್ಷೇಮ ವಿಚಾರಿಸ್ತೀನಿ ಒಟ್ಟಿನಲ್ಲಿ ಮಾವ ಅತ್ತೆಗೆ ನಾನು ಕೊಟ್ಟ ವಾಗ್ದಾನ ನೆರವೇರಿಸ್ಕೊಡ್ಬೇಕಷ್ಟೇ ನಿನ್ನ ದೃಢ ಸಂಕಲ್ಪಕ್ಕೆ ನಾನು ಬಹಳ ಮೆಚ್ಚಿದೆ ಕೊನೆಯದಾಗಿ ನಾನು ಅವನ ಒಂದು ಬಾರಿ ಕೇಳಿ ನೋಡ್ತೀನಿ ನಾನು ಇನ್ನು ಬರ್ತೀನಿ ಮಾವ ಒಳ್ಳೇದು ನಾನು ನಿನ್ನ ನೋಡಕ್ ಬರಲಿಲ್ಲ ಅಂತ ನೀನೇ ನನ್ನ ನೋಡೋದಕ್ಕೆ ಬಂದ್ಬಿಟ್ಟೆನಮ್ಮ ಅಯ್ಯೋ ಅಮ್ಮ ನನ್ನ ಮೇಲೆ ನಿನ್ಗೆ ಎಷ್ಟು ಪ್ರೀತಿನಮ್ಮ ಯಾಕಮ್ಮ ಮಾತಾಡಲ್ಲ ಓಹೋ ನನ್ನ ಮೇಲೆ ಕೋಪನೇನಮ್ಮ ಹೌದು ಹೌದು ಕೋಪನೇ ಅಪ್ಪ ಕೊಟ್ಟ ಟೆಲಿಗ್ರಾಮ್ಗೆ ನಾನು ಬರಲಿಲ್ಲ ಅಂತ ನನ್ನ ಮೇಲೆ ಕೋಪನ ಅಥವಾ ಅಪ್ಪನ ಮಾತಿಗೆ ನಾನು ಪ್ರತಿ ಹೇಳಿದೆ ಅಂತ ಕೋಪನ ಇಲ್ಲ ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ಪಾರ್ವತಿ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳದಕ್ಕೆ ಕೋಪನ ಹೌದು ಅಮ್ಮ ನೀನ್ ಸಂತೋಷವಾಗಿರ್ತೀನಿ ಅಂದ್ರೆ ನಾನು ಖಂಡಿತ ಪಾರ್ವತಿನೇ ಮದುವೆ ಮಾಡ್ಕೊಳ್ತೀನಮ್ಮ ಇದು ನನ್ನ ವಾಗ್ದಾನನಮ್ಮ ಯಾವಾಗಲೂ ನೀನು ಹೀಗೆ ನಗ್ನತ್ತಾನೇ ಇರಬೇಕು ಅದೇ ನನ್ನ ಆಸೆನಮ್ಮ ಅಮ್ಮ Come on!
ನಾನು ಪಾರಸನ್ ಬಿಟ್ಟು ಬೇರೆ ಯಾರ ಮದುವೆ ಆಗಲ್ಲ ಪಾರಸನೇ ನನ್ನ ಮದುವೆ ಆಗೋದು ಈಗಲೇ ಪ್ರಯತ್ನ ಮಾಡಿ ಈಗಲೇ ಪ್ರಯತ್ನ ಮಾಡಿ ತಾವು ಇಷ್ಟು ದೂರ ದಯ ಮಾಡಿಸಬೇಕಾಗಿತ್ತೆ ಒಂದು ಮಾತು ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ ಚಂದ್ರಶೇಖರಯ್ಯನ ಅವರೇ ಸಾಂಪ್ರದಾಯ ಪ್ರಕಾರ ಯಾವುದ್ಯಾವುದು ಹೇಗೆ ನಡೆಬೇಕು ಹಾಗೆ ನಡೆದಿರಬೇಕಲ್ಲ ಬಹಳ ಸಂತೋಷ ಆದ್ರೆ ತಮ್ಮ ಅಭಿಮಾನಕ್ಕೆ ಪಾರಸಿ ನಿನ್ನ ಅಭಿಪ್ರಾಯ ಏನಮ್ಮ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹಿರಿಯರೇ ಹೇಳಿದ್ದಾರೆ ಮೌನದ ಕಾಲ ನಮಸ್ಕಾರ ಮೇಡಮ್ ಶೀಘ್ರಮೇವ ವಿವಾಹ ಪ್ರಾಪ್ತರಂದು ತಥಾ ಅಸ್ತು ನಾನು ನೇರವಾಗಿ ಹಿಮಾಚಲ ಪ್ರದೇಶದಿಂದ ತಮ್ಮ ದರ್ಶನಕ್ಕಾಗಿಯೇ ಬರುತ್ತಿರುವೆನು ನಮ್ಮನೆ ಹುಡ್ಕೊಂಡು ಬಂದಿದ್ದೀರಾ ಸ್ವಾಮಿ ನಿಮ್ಗೆ ನನ್ನ ಹೆಸರು ಹೇಗೆ ಗೊತ್ತಾಯ್ತು ನಿನ್ನ ಹೆಸರು ಮಾತ್ರವೇ ಅಲ್ಲ ನಿನ್ನ ಪತಿಯ ರಾಜ ಹೆಸರು ಸಹ ನನಗೆ ಗೊತ್ತಿದೆ ಅವರ ಹೆಸರು ಕೂಡ ನಿಮ್ಗೆ ಗೊತ್ತಿದೆ ಸ್ವಾಮಿ ನಿಮ್ಮಿಬ್ಬರ ಹೆಸರು ನಿಮ್ಗೆ ಹೇಗೆ ಸ್ವಾಮಿ ಗೊತ್ತಾಯ್ತು ನಾನು ತ್ರಿಕಾಲ ಜ್ಞಾನವನ್ನು ಹೊಂದಿರುವೆನು ಸ್ವಾಮಿ ಅಷ್ಟೇ ದೀರ್ಘ ಸಮಂಗಳಿ ಅಲ್ಲಮ್ಮ ಆ ನಿನ್ನ ಪತಿ ಎಲ್ಲಿ ಹೋಗಿರುವನು ಮಾರ್ಕೆಟ್ ಹೋಗಿದ್ದಾರೆ ಏಕೆ ಬಂದ್ಬಿಡ್ತಾರೆ ನನ್ನ ಆಗಮನ ಸರಿ ಇಲ್ಲ ಸ್ವಾಮಿ ಆಗಮನ ವೇಳೆ ಸರಿ ಇಲ್ಲ ಅಂತ ಹೇಳಿದ್ರಲ್ಲ ಅದು ಯಾರಿಗೆ ಸ್ವಾಮಿ ನಿನಗೆ ನನಗ ಆಪತ್ತೆ ಸ್ವಾಮಿ ಹೌದು ನಿಮ್ಮಿಬ್ಬರಲ್ಲಿ ಕಾಲದೋಷ ಉಂಟು ಅಯ್ಯೋ ಅಂದ್ರೆ ಏನ್ ಸ್ವಾಮಿ ಅಂದರೆ ನಿಮ್ಮಿಬ್ಬರ ಲಗ್ನ ಮುಹೂರ್ತ ಸರಿಯಾಗಿ ಹೊಂದಿಲ್ಲ ನಿನ್ನ ಪತಿಯ ಮರಣ ಇನ್ನು ಎರಡು ಮೂರು ದಿನಗಳಲ್ಲಿಯೇ ಆಗುವುದು ಸ್ವಾಮಿ ಹೇಗಾದ್ರೂ ಮಾಡಿ ನನ್ನ ಗಂಡ ನೀವೇ ಕಾಪಾಡಬೇಕು ಸ್ವಾಮಿ ನಾನು ಹೇಳಿದ ಹಾಗೆ ನಡೆದುಕೊಂಡರೆ ಈ ದೋಷ ನಿವರ್ತಿಯಾಗುವುದು ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ಎರಡು ಮಂಡಳಗಳು ಅಂದರೆ ಕೇವಲ 90 ದಿನಗಳು ಮಾತ್ರ ನೀನು ನಿನ್ನ ಪತಿ ದೂರವಿರಬೇಕು ಇಲ್ಲದಿದ್ದರೆ ಆಪತ್ತು ಶತಸಿದ್ಧ ನೀನು ಅವನನ್ನು ಮುಟ್ಟಿದರೂ ಸರಿಯೇ ಅಥವಾ ಅವನು ನಿನ್ನನ್ನು ಮುಟ್ಟಿದರೂ ಸರಿಯೇ ನಿನ್ನ ಪತಿ ತಲೆ ಅಸ್ತ್ರ ಹೋಳಾಗುವುದು ಶತಸಿದ್ಧ ಜೈ ಶಂಕರ್ ಸ್ವಾಮಿ ನೀವು ಹೇಳಿದಾಗೆ ಕೇಳ್ತೀನಿ ಹಾಗೆ ಬಂದು ನಮ್ಮಿಬ್ಬರಿಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದೇನೆ ಎರಡು ಮಂಡಳಗಳು ಮುಗಿದೊಡನೆ ನಾನೇ ಬಂದು ನಿಮಗೆ ದರ್ಶನ ಕೊಡುತ್ತೇನೆ ಜೈ ಶಂಕರ್ ಮಲ್ಲಮ್ಮ ಸ್ವಾಮಿ ನಾನೇ ನಾನೇ ಮಲ್ಲಮ್ಮ ಯಾಕೆ ಹಾಕ್ಕೊಂಡೆ ಕೇಳೋ ಹಾವು ಏನು ಇಲ್ಲ ಮಗನೇ ನೀನು ಸಿಗು ನಿನ್ನ ಕಟ್ಟ ಕಿತ್ತ ಹಾಕ್ಬಿಡ್ತೀನಿ ಮಲ್ಲಮ್ಮ 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 ಮಲ್ಲಮ್ಮ
ಬಳಿಯ ಹಾಳ ಸ್ವಾಮಿ ಹೇಳಿದ ಅದನ್ನಾರು ಹೇಳೆ. ನಾನು ನಿಮ್ಮ ಮದುವೆ ಸ್ವಾಮಿಯ ಚೆನ್ನಾಗಿಲ್ವಂತೆ, ಅದಕ್ಕೆ ನಾನು ನಿಮ್ಮನ್ನು ಮುಟ್ಟಿದ್ರು ನೀವು ನನ್ನ ಮುಟ್ಟಿದ್ರೆ ನಿಮ್ ತಲೆ ಹೊಡೆದೋಗುತ್ತಂತೆ. ಅಯ್ಯೋ ಅದೆಲ್ಲ ಸುಳ್ಳು, ನನ್ನ ಮಾತು ಕೇಳು ಮಲ್ಲು. ನಾನು ನಿನ್ನ ಮುಟ್ಟಿದ್ರು ನನ್ನ ತಲೆ ಹೊಡೆದೋಗುತ್ತೆ, ನೀನ್ ನನ್ನ ಮುಟ್ಟಿದ್ರು ನನ್ನ ತಲೆ ಹೊಡೆದೋಗುತ್ತೆ ಮಲ್ಲು. ಇದ್ರಲ್ಲೇನೋ ಮೋಸ ನಡೆದಿದೆ. ಯಾವನೋಪ ನಮ್ಗೆ ಆಗದೆ ಇರೋ ನೈತರ ನಾಟಕ ಮಾಡಿದಾನೆ. ನನ್ ಮಾತು ಕೇಳು ಮಲ್ಲು, ನನ್ ಮಾತು ಕೇಳು. ಅದರಿಂದ ತುಂಬಾ ದಿನಗಳು ಮಾತ್ರ ಈ ವ್ರತ ಮಾಡಿದ್ರೆ ತುಂಬತ್ತು ದಿನಗಳು. ಅಯ್ಯೋ ಅಯ್ಯೋ ಏನಾಯ್ತು ನಿಮ್ಗೆ, ಏನಾಯ್ತ್ರಿ? ಏನಿಲ್ಲ ಮಲ್ಲು, ಹತ್ರ ಬನ್ನಿಲ್ಲು. ಅಯ್ಯೋ ನಾನು ನಿಮ್ಮನ್ನ ಮುಟ್ಟಬಾರ್ದಲ್ರಿ. ತುಂಬತ್ತು ದಿನಗಳು ಮಲ್ಲು, ಅಣು ಅಣುವಾಗಿ ಸಾಯಕ್ಕಿಂತ ನಿನ್ನ ಮುಟ್ಬಿಟ್ಟು ಒಟ್ಟಿಗೆ ಎಲ್ಲ ಬಂದ ಹೋಗ್ತೀನಿ. ನಾನು ಇಲ್ಲ ಮಲ್ಲು, ಮಲ್ಲು ಮಲ್ಲು ಬಾರೆ ಮಲ್ಲು ಮಲ್ಲು ಮಲ್ಲು. ಏನೇ ಮಾಡಲಿ ದುಪ್ಪಿ ಮಲ್ಲು, ಹೋಗ್ಬೇಡ ಕಣೆ ದುಪ್ಪಿ. ನಿಂಬು ಏ ನಿಂಬ, ನಿನ್ ತುಂಬಾ ಅಜ್ಜಪ್ಪ. ನೀವು ಹೇಳಿದ ರೀತಿ ಪ್ರಾಪರ್ಟಿ ಸೆಟ್ಲ್ಮೆಂಟ್ ಎಲ್ಲ ವಿವರವಾಗಿ ಬರೆದಿದ್ದೀನಿ. ಥ್ಯಾಂಕ್ ಯು ಮಿಸ್ಟರ್ ರಾವ್. ನಾ ಬರ್ತೀನಿ ಸರ್. ಲಿಂಗಯ್ಯ ಕೂಗಿದ್ರೇನು? ಆಸ್ತಿ ವಿಭಾಗ ಮಾಡಾಯ್ತು. ಹಾಗೇನು? ಇದರಲ್ಲಿ 3 ಲಕ್ಷ ರೂಪಾಯಿ ನಿನ್ನ ಹೆಸರಿನಲ್ಲಿ ಇಟ್ಟಿದ್ದೀನಿ. 3 ಲಕ್ಷ ರೂಪಾಯಿ ನನ್ಗ್ಯಾಕಪ್ಪ ಹಣ? ಆ ದಿನ ನಾನು ನನ್ನ ಕಣ್ ಕಾಣ ತಾಯಿ ಬರ್ಮಾ ನಿವಾಸಿಗಳಾಗಿ ಅನ್ನ ನೀರಿಲ್ಲದೆ ಹಸಿವಿನಿಂದ ಕುಕ್ಕಿ ಕುಶವಾಗಿ ಅಲೆದಾಡುತ್ತಿದ್ದ ನನ್ನನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಕಣ್ಕಾಡದ ನನ್ನ ತಾಯಿಯನ್ನು ಕೈಹಿಡು ನಡೆಸಿ, ಎದುರು ನೋಡ ನನ್ನ ತಾಯಿಗೆ ಅಂತ್ಯಕ್ರಿಯೆಗಳನ್ನು ನಡೆಸಿ, ನನ್ನನ್ನು ನಿಮ್ಮ ಸೋದರನಂತೆ ಭಾವಿಸಿ ನಿಮ್ಮಲ್ಲಿ ಆಶ್ರಯ ಕೊಟ್ಟಿದ್ದಕ್ಕೆ ನನ್ನ ಜೀವನ ಪರ್ಯಂತರ ದುಡಿದರೂ ನನ್ನ ಗುಣ ತೀರುವುದಿಲ್ಲ. ಲಿಂಗಯ್ಯ ಏನಾದರೂ ಸರಿ ನಾನು ಕೊಟ್ಟಿದ್ದನ್ನು ನೀವು ತಗೊಳ್ಳುತ್ತಿರಬೇಕು. ಇದನ್ನು ಹ್ಯಾಕ್ ತೀರಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಹಣದಿಂದ ಮನುಷ್ಯನ ಬುದ್ಧಿ ಬದಲಾವಣೆ ಆದರೂ ಆಗ್ತದೆ. ಮೇಲಾಗಿ ಶಂಕರಪ್ಪನವ್ರನ್ನ ಚಿಕ್ಕಂದಿನಿಂದ ತಾಕಿ ಸಲುಗಿದ ಅಭಿಮಾನ ನನ್ನ ನಿನ್ನೂ ಬಿಟ್ಟು ಹೋಗಿಲ್ಲ. ಶಂಕರಪ್ಪನ ಒಂದು ಕ್ಷಣನ ಬಿಟ್ಟು ನನ್ನಿಂದ ಇರೋಕ್ ಸಾಧ್ಯವಿಲ್ಲ. ಹಾಗಾದ್ರೆ ನೀವು ನನಗೆ ಕೊಡಬೇಕು ಅಂತಿರೋ ಹಣನ ಅನಾಥರುದ್ರ ನಿವಾಸ ಸ್ಥಾನವಾಗಿ ನನ್ನ ತಾಯಿ ಅನ್ನಪೂರ್ಣ ಹೆಸರಿನಲ್ಲಿ ನೀವು ಕಟ್ಟಿಸಿರೋ ಕಣ್ಣಾಸ್ಪತ್ರೆ ಪಕ್ಕದಲ್ಲಿ ಕಟ್ಟಿಸ್ಬಿಡಿ. ನಿನ್ನ ವಿಶಾಲ ಹೃದಯ ಮನೋಭಾವಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ. ಮುಂದೆ ನಿಮ್ಮ ಅಭಿಪ್ರಾಯ ಏನು ಮಾಡಬೇಕು ಅಂತಿದ್ದೀರಿ? ನನ್ನ ಮನಃಶಾಂತಿಗಾಗಿ ತೀರ್ಥಯಾತ್ರೆ ಹೋಗ್ತಾ ಇದ್ದೀನಿ. ನಿಮ್ಮ ಕಷ್ಟಗಳೆಲ್ಲ ಮರೆತು ಶಂಕರು ಪಾರ್ವತಿ ಆನಂದವಾಗಿರುವುದನ್ನು ನೋಡ್ಕೊಂಡಿರ್ತಕ್ಕಂತ ಕಾಲದಲ್ಲಿ ನೀವು ಹೋಗ್ತೀರಿ ಅಂತ ಹೇಳ್ತಿದೆಯಲ್ಲ. ನೋಡ್ರಿ, ಯುದ್ಧರಂಗ ಭೂಮಿಯಲ್ಲಿ ಸೈನಿಕರು ಶತ್ರುಪಕ್ಷರವರನ್ನ ಸೆದಬಡೆದಾಗ ಎಷ್ಟು ಜನ ತಾಯಂದರು ತಮ್ಮ ಮಕ್ಕಳನ್ನು ಕಳ್ಕೊಂಡು, ಎಷ್ಟು ಜನ ಹೆಣ್ಣುಮಕ್ಕಳು ತಮ್ಮ ಮಾಂಗಲ್ಯವನ್ನು ಕಳ್ಕೊಂಡು. ಆ ಪಾಪ ಎಲ್ಲ ಸುಮ್ಮನೆ ಬಿಡ್ತಾ ಲಿಂಗಯ್ಯ. ಇಲ್ಲ, ಅದಕ್ಕೋಸ್ಕರ ನಾನು ತೀರ್ಥಯಾತ್ರೆ ಹೋಗ್ಬೇಕು ಅಂತ ಮಾಡಿದೆ. ಲಿಂಗಯ್ಯ ನೀನು ನನ್ನ ಸಹೋದರನಂತೆ, ಈ ಮನೆ ಸಂಸಾರ ಭಾರವೆಲ್ಲ ನಿನ್ನದೇ ಲಿಂಗಯ್ಯ, ನಿನ್ನದೇ. ಪುನಃ ನೋಡೋ ಭಾಗ್ಯ ಇದೆಯೋ ಇಲ್ಲಿ ಅಣ್ಣ. ಚೆನ್ನಾಗಿದೆ. ಕರಡಿ ಆ ಕಡೆ ಇಟ್ಕೊಂಡು ಈ ಕಡೆ ನೋಡಿ ಟೈ ಸರಿ ಮಾಡಿದ್ರಾಗುತ್ತಾ? ಪಾರ್ವತಿ, ಆ ಕನ್ನಡಿಯಲ್ಲಿ ನೋಡೋದಕ್ಕಿಂತ ಈ ಕನ್ನಡಿಯಲ್ಲಿ ನೋಡೋಣ ಅಂತ. ಶಂಕರು, ಶಂಕರು ಅಮ್ಮ, ಪಾರ್ವತಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಏನಪ್ಪ ಇದು? ಇದರಲ್ಲಿ ಎಲ್ಲ ವಿವರವಾಗಿದೆ, ಇದರ ಪ್ರಕಾರ ನಡ್ಕೊಂಡ್ರೆ ಸಾಕು. ಸಂಸಾರ ಭಾರವೆಲ್ಲ ಇದರಲ್ಲಿದೆ, ನೀನು ಜಾಗ್ರತೆಯಾಗಿ ನೋಡ್ಕೊಮ್ಮ. ನಿನಗೇನು ಹೇಳ್ಬೇಕಾಗಿದೆ ತಗೊಮ್ಮ. ನನ್ನ ಮೊಮ್ಮಗನ ಇದ್ಕೊಂಡು ಆಶ್ರಕ್ಕೆ ಶೀಘ್ರಮೇವ ಸುಪುತ್ರ ಪ್ರಾಪ್ತರಸ್ತು. ಇಂಚು ಸಂಚು ಮಾಡಿ ಕಲಕಿ ಮನವ ಹಾಕಿತೆ ನೋಡಿ, ತಂದಿತೆ ಒಲವಾಗೇರಿ ಅಗಲದಂದು ಈ
ಸಂಚು ಮಾಡಿ ಕಲಕಿ ಮನವ ಹಾಕಿತೆ ಮೂಡಿ ತಂದಿದೆ ಒಲವ ಬೇಡಿ ಅಗಲದೆಂದು ಈ ಜೋಡಿ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ಮದುವೆ ಮಾಡ್ಕೋತೀಯ ಹೌದು ಈಗ ತಾನೇ ರಾಕೆಟ್ ತಂದೆ ನೀನು ಲವಕ್ಕಂತ ಜಾಕೆಟ್ ಬಂದ್ಬಿಟ್ಟು ಬಿಡು ಎಷ್ಟೇ ಆಗಲಿ ಅದೃಷ್ಟವಂತ ಸೊಗಸಾಗಿ ಮದುವೆ ಮಾಡ್ಕೋತಾ ಇದೀಯಾ ನಿಜ ನಿಮಗೇನು ಕಮ್ಮಿ ನನಗೇನು ಕಮ್ಮಿ ಆಗಿದೆ ನನಗೂ ಮದುವೆ ಆಗಿದೆ ಮದುವೆ ಆಗಿದ್ರು ಬ್ರಹ್ಮಚಾರಿ ಯಾವನು ಕಳ್ಳನ ಮಗ ಸನ್ಯಾಸಿ ಮನೆ ಬಂದಿದ್ದ ನನ್ನ ನನ್ನ ಹೆಂಡತಿನ 9 ದಿವಸ ಮುಟ್ಟಬೇಡಿ ಅಂದ್ಬಿಟ್ಟ ಅವಳಲ್ಲೇ ನಾನಿಲ್ಲೇ ಲೇ ಉದ್ದ ನೀನಾದ್ರೂ ಬಾರೋ ಹತ್ರ ಕಳ್ಳನ ಮಗ ಸನ್ಯಾಸಿ ಮುಟ್ಟಲಿಲ್ಲ ಹೇ ಸರಿ
ಕೆಲಸಕ್ಕೆ ಬಂದ ದಿವಸ ನೆನೆ ಹಾಲನ್ನು ಹೊರಗೆಬಿಟ್ಟು ಸೈಡ್ ಕೇಳಿದಿ, ಈಗಾಗಲೇ ಕ್ರಾಸ್ ಮಾಡಕ್ ನೋಡ್ತಾ ಇದೀಯಾ? ಏ ತಲೆ ಬುರುಡೆ ಹೊರಾಕ್ಬಿಟ್ಟೆ ನೋಡ್ ಸಾರ್, ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ, ಬೇರೆಯವ್ರ ಹತ್ರ ಆಯ್ತು, ಯಾರ ಹತ್ರ ನಡೆಯುತ್ತಪ್ಪ? ಏನ್ರಿ ಬಂದ್ರಿ? ಹಲೋ, ಹ್ಮ್, ಎಸ್ ಎಸ್ ಬರ್ತೇನ. ನನಗ ಯಾರು ಮಾತಾಡೋದು? ಓಹೋ, ಉಮ್ಮನ. ಹಾಯ್ ಪಾರ್ವತಿ, ಪಾರ್ವತಿ. ಓ ಪಾರ್ವತಿ, ಇವತ್ತಿನ ಬಟ್ಟೆ ಏನೋ ನಾನು ಮರ್ತೇ ಬಿಟ್ಟಿದ್ದೆ. ಪ್ರೆಸೆಂಟೇಷನ್ ಕೊಡ್ಬೇಕಾಗುತ್ತೆ ಅಂತೇನು? ನಿಜ ಅಂತ ತಿಳ್ಕೋಬೇಡ, ಪ್ರೆಸೆಂಟೇಷನ್ ತಂದಿದ್ದೆ. ಇರು ಇರು. ಏನ್ರಿ ಇದು ಫೀಡಿಂಗ್ ಬಾಟಲ್? ನನ್ನ ಪಾರ್ವತಿ ಅನ್ನೋ ಮಗುಗೆ ಹುಟ್ಟದಪ್ಪ, ಅದಕ್ಕೋಸ್ಕರ ಈ ಫೀಡಿಂಗ್ ಬಾಟ್ಲು, ಈ ಬೊಂಬೆ. ಬರೀ ನಿಮ್ಮ ಅಮ್ಮನ ಹತ್ರ ಹೋಗಪ್ಪ ರಾಜ, ಹೋಗ. ಬಾರಪ್ಪ ರಾಜ. ರಾಜ, ನಾ ಸ್ಕೂಲ್ ಕೊಡ್ಬೇಕು, ಸ್ಲೇಟು ಪುಸ್ತಕ ತಕ್ಕೊಡಿ ಅಂತ ಕೇಳಪ್ಪ ರಾಜ ಕೇಳು. ಅದೆಲ್ಲ ಆಗೋದಿಲ್ಲ, ಕಾರ್ನ ಹತ್ರ ಹೇಳಿ ನನಗೊಂದು ಹೊಸ ಕಾರ್ ತೆಗೆಸ್ಕೊಡು ಅಂತ ಹೇಳಪ್ಪ ರಾಜ ಹೇಳು. ತಾತನ ಹತ್ರ ದುಡ್ಡಿಲ್ಲ, ನೀವೇ ತಕ್ಕೊಟ್ಬಿಡಿ ಅಂತ ಕೇಳಪ್ಪ ರಾಜ ಕೇಳು. ಟೆಲಿಗ್ರಾಮ್ ಬಂದಿದೆ ಅಂತ ಹೇಳಪ್ಪ ರಾಜ ಹೇಳು. ನಮ್ ಶಶಿ ಮೈಸೂರಿನಿಂದ ಗ್ರೀಟಿಂಗ್ ಕಳ್ಸಿಕೊಟ್ಟಿದ್ದಾಳೆ. ಓಹೋ, ಅಷ್ಟೇನಾ? ಸರಿ ಸರಿ, ಬರ್ತಿ, ನನ್ನ ಟೈಮ್ ಆಯ್ತು ಆಫೀಸ್ಗೆ, ನಾನು ಹಾಗೆ ಮಾವ ನೋಡ್ಕೊಂಡು ನೇರ ಆಫೀಸ್ ಹೋಗ್ತೀನಿ. ನಮಸ್ಕಾರ. ದೀರ್ಘ ಸುಮಂಗಲ ಇತ್ತು. ಮೊದಲು ಅವರೇ ನಮಸ್ಕಾರ ಮೇಡಮ್. ಓ ಮಾವ, ಜನ್ಮ ಬೆಳಿಗ್ಗೆ ನನ್ನ ಶಾಲೆಗೆ ನಮಸ್ಕಾರ ಮಾಡ್ತಾನೆ ಇರ್ತಾರೆ. ಈಗ ಏನು ಸಮಾಚಾರ? ಬಹಳ ಸಂತೋಷನಪ್ಪ. ಸರಿ, ಮೊದಲು ಟಿಫನ್ ಶಾಸ್ತ್ರ ಮುಗಿಸ್ಬಿಡೋಣ, ನಡೀತು. ಇವತ್ತೇನು ಮಾಡ್ತೀರ ಟಿಫನ್? ನಮಗೆ ನನ್ನಿಂದ ಸಾಧ್ಯವಾದಪ್ಪ. ಪಾರ್ವತಿಗೆ ತುಂಬ ಹಿಡಿಸಿರೋದು ಉಪ್ಪಿಟ್ಟು ಇಡ್ಲಿ. ಯಾಕೆಂದ್ರೆ ರುಚಿನಲ್ಲಿ ನಾವಿಬ್ರು ಒಂದೇ. ಬೆಸ್ಟ್ ಬೆಸ್ಟ್ ಬೆಸ್ಟ್. ಗುಡ್ ಮಾರ್ನಿಂಗ್ ಟು ಆಲ್. ಓಹ್, ಹ್ಯಾಪಿ ಬರ್ತ್ಡೇ ಟು ಯು ಪಾರ್ವತಿ. ಏನೇ ಶಂಕರ್, ಚೆನ್ನಾಗಿದೆಯಾ? ಮಾವ, ಇವತ್ತು ನನಗೆ ಆಫೀಸ್ನಲ್ಲಿ ಡೈರೆಕ್ಟರ್ ಮೀಟಿಂಗ್ ಇದೆ, ನಾನು ಬರ್ತೀನಿ. ಏನಪ್ಪ ಇದು, ಒಂದು ದೊಡ್ಡ ಕಾಫಿನಾದರೂ ಕುಡ್ಕೊಂಡು ಹೋಗ್ಬಾರ್ದೆ? ಬರ್ತೀನಿ. ಏನಪ್ಪ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಹಾಗೇನಿಲ್ಲಪ್ಪ, ಅವ್ರಿಗೆ ಆಫೀಸ್ನಲ್ಲಿ ತುಂಬಾ ಜವಾಬ್ದಾರಿ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು, ಅದಕ್ಕೆ ಹೊರಟೋಗಿರ್ಬೇಕಷ್ಟೇ. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಜವಾಬ್ದಾರಿ ಕೆಲಸವೇ? ಸರಿ, ನನಗೂ ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ, ಆ ಟಿಫನ್ ಶಾಸ್ತ್ರ ಮುಗಿಸ್ಬಿಡೋಣ. ನೀನು ಬಾರಪ್ಪ. ನಾನು ಯಾವನ ರೆಡಿನಪ್ಪ. ಪಾರ್ವತಿ, ಮುಖ್ಯವಾಗಿ ನಾನು ಇಲ್ಲಿಗೆ ಬಂದದ್ದು ಶಂಕರ್ ಕಳಿಸಿಲ್ಲ ಅಂತ ಕಾಣ್ತೀನಿ. ಹಾಗೇನಿಲ್ಲ ರಮೇಶ್. ಪಾರ್ವತಿ, ಮಾತಾಡಕ ಬಂದ್ರಿ. ಎಂಥ ಮಾತಾಡ್ತೀರಪ್ಪ, ಹಾಗೇನು ಇಲ್ಲ. ಸರಿಯಮ್ಮ, ನಿನ್ನ
ನಮ್ಮಿಬ್ರು ಸಂತೋಷವಾಗಿದ್ದಿರ್ತಾರೆ. ಖಂಡಿತವಾಗಿ. ಮುಖ್ಯವಾಗಿ ನನಗೆ ಬೇಕಾಗಿರೋದು ಅದೇನಮ್ಮ. ನೋಡಮ್ಮ ಪಾರ್ವತಿ, ನಿಮ್ಮ ತಾಯಿ ದೈವಾಧೀನವಾದ ದಿವಸವೇ ನಿನಗೆ ಜನ್ಮದಿನ. ಸುಖ ದುಃಖ ಇದಕ್ಕೆ ಮನುಷ್ಯ ಹೊಂದ್ಕೊಂಡು ಹೋದ್ರೇನೆ ಜಗತ್ತಿನಲ್ಲಿ ಆನಂದ ಕಾಣಬೇಕಾದ್ರೆ. ಚಿಕ್ಕಂದಿನಿಂದಲೂ ನೀವು ನನಗೆ ಮಾಡಿರೋ ಉಪದೇಶ ನಾನು ಬಿಟ್ಟು ಎಲ್ಲೂ ಹೋಗಿಲ್ಲಪ್ಪ. ವೆರಿ ಗುಡ್ ಪಾರ್ವತಿ, ವೆರಿ ಗುಡ್. ನೋಡಮ್ಮ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳಬೇಕಾಗಿದೆ. ಏನಪ್ಪ ಅದು? ಹಿಂದೆ ಒಂದ್ಸಾರಿ ನಾನು ಸನ್ಯಾಸ ತಗೊಳ್ಬೇಕು ಅಂತ ಅಂದಾಗ ನಿಮ್ಮ ಅಮ್ಮ ಅಂದ್ಲು, ಈ ನನ್ನ ಮಗಳನ್ನ ಸಾಕಿ ಸಲಹಿ ದೊಡ್ಡವಳನ್ನಾಗಿ ಮಾಡಿ ಇವಳು ಸುಖ ಸಂತೋಷವಾಗಿ ಬಾಳೋವರೆಗೂ ಈ ಜವಾಬ್ದಾರಿ ನಿಮಗೆ ಸೇರಿದ್ದು, ಈ ಕರ್ತವ್ಯ ಮುಗಿದ ಮೇಲೆ ನಿಮ್ಮ ಇಷ್ಟ ಬಂದಾಗ ಮಾಡಿ ಅಂತ. ನಾನು ನನ್ನ ಪರಿಸ್ಥಿತಿಗಳನ್ನೆಲ್ಲ ವಿವರಿಸಿ ಶೃಂಗೇರಿ ಜಗದ್ಗುರುಗಳಿಗೆ ಕಾಗದ ಬರೆದಿದ್ದೆ. ಸನ್ನಿಧಾನದಿಂದ ಶ್ರೀಮುಖ ಸಹ ಬಂದಿದ್ಯಮ್ಮ, ನಿನ್ನ ಕರ್ತವ್ಯ ಮುಗಿದಿದ್ರೆ ಬಾರಯ್ಯ ಅಂತ. ನೋಡಮ್ಮ, ನಿನಗೆ ಮದುವೆ ಮಾಡಬೇಕಾಗಿತ್ತು, ಮದುವೆ ಆಯ್ತು. ನೀನೇ ಬಾಯಿ ತುಂಬಾ ಹೇಳ್ತಾ ಇದೀಯ ನಾನು ಸುಖವಾಗಿ ಸಂತೋಷವಾಗಿದ್ದೀನಪ್ಪ ಅಂತ. ಅದನ್ನ ಕೇಳಿ ನನಗೆ ಎಷ್ಟೋ ಆನಂದವಾಗ್ತಾ ಇದೆಯಮ್ಮ. ಈಗ ನಾನು ಸನ್ಯಾಸ ತಗೊಳ್ಳೋದಕ್ಕೆ ನಿನ್ನ ಒಪ್ಪಿಗೆ ತಾನೇ? ನನ್ನ ಆಸೆನೆಲ್ಲ ನೆರವೇರಿಸದ ನಿಮ್ಗೆ ನಾನು ಹೇಗಪ್ಪ ಬೇಕಾಗಿ ಸಂತೋಷವಾಗಿ ಸ್ವೀಕರಿಸಿ. ಯಾಕೆ ಮಾಡ್ತಾ ಇದ್ದೀನಿ? ರಮೇಶ್ ಆಗಾಗ ಪಾರ್ವತಿ ಮನೆಗೆ ಹೋಗೋದು ಶಂಕರ್ಗೆ ಅಸಮಾಧಾನವಾಗಿದೆ. ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ನಾನೇ ರಮೇಶ್ಗೆ ಶಂಕರ್ ಮನೆಗೆ ಕಳಿಸಿ ನಾಳೆ ಪಾರ್ವತಿನ ಬರ ಹೇಳಿ ಕಳಿಸಿದ್ದೀನಿ. ಏನಿದ್ರು ರಮೇಶ್ ಅಲ್ಲಿ ಹೋಗೋದು ನನಗೆ ಇಷ್ಟ ಇಲ್ಲಪ್ಪ. ಓ ಚಿಯರ್ ಅಪ್ ಕಮಲ ಅಂಕಲ್. ಸಂಜೆ ಜೊತೆಲೇ ಕಳೆದಾಯ್ತು. ಏನಮ್ಮ ಪಾರ್ವತಿ ಬೆಳಿಗ್ಗೆ ಇಷ್ಟು ಬೇಗ? ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ, ಕೆಲಸ ಇದೆ. ಅಯ್ಯ ಮಲಗಿದ್ದಾರೆ, ಅವ್ರು ಎದ್ದು ಕೂಡ್ಲೆ ಅವ್ರಿಗೆ ಏನ್ ಬೇಕೋ ಸ್ವಲ್ಪ ಗಮನಿಸ್ಕೊಳ್ಳಿ, ನಾನು ಬೇಗ ಹೋಗ್ಬೇಕು. ಸರಿನಮ್ಮ. ನಾನು ಶಂಕರು ವಿಷಯವಾಗಿ ಪಾರ್ವತಿಗೆಲ್ಲ ಹೇಳ್ಬಿಟ್ಟಿದ್ದೀನಮ್ಮ. ಹಾಗೇನಪ್ಪ, ಬಹಳ ಸಂತೋಷ. ಅಷ್ಟೇ ಅಲ್ಲ, ಹೋಗುವಾಗ ಪಾರ್ವತಿ ಮೂರ್ಛೆ ಬಿದ್ದ್ಬಿಟ್ಲು. ಅಯ್ಯೋ ಪಾರ್ವತಿಗೆ ಏನಾಯ್ತಪ್ಪ? ಪಾರ್ವತಿ ಗರ್ಭವತಿ,
ಅದಕ್ಕೆ ಪ್ರಜ್ಞೆ ತಪ್ಪಿ ಬಿದ್ದ್ಬಿಟ್ಲು. ನಮ್ಮ ಪಾರ್ವತಿ ಗರ್ಭವತಿನೆ ಹಾಗೇನಪ್ಪ? ಅದಕ್ಕೆ ಕಣಮ್ಮ ಇಬ್ಬರಿಗೂ ಚೇಂಜ್ ಆಗಲಿ ಅಂತ ನಾನು ಹಾಲಿಡೇ ರೆಕಮೆಂಡ್ ಮಾಡಿರೋದು. ವೆರಿ ಗುಡ್, ಬನ್ನಿ ಗಡಿ, ಲೆಟ್ ಅಸ್ ಹ್ಯಾವ್ ಟೀ. ಓಕೆ. ಓ ಡಾಕ್ಟರ್, ಬರ್ಬೇಕು ಸರ್, ಬರ್ಬೇಕು. ಚೆನ್ನಾಗಿದ್ಯಾ? ಓ ಚೆನ್ನಾಗಿದೆ ಸರ್. ಸಾರು ಶಂಕರ್ ಹೇಗಿದ್ದಾನೆ ಸರ್? ಏನ್ ಯೋಚನೆ ಮಾಡ್ಬೇಕಾಗಿಲ್ಲ, ತುಂಬಾ ಹುಷಾರಾಗಿದೆ. ಡಾಕ್ಟರ್ ಅಂದ್ರೆ ನೀವೇ ಸರ್, ಎಂಥ ಖಾಲಿ ಆದ್ರೂ ಕೂಡ ವಾಸಿ ಮಾಡ್ಬಿಡ್ತೀರಾ ಸರ್, ನಿಮ್ ಕೈ ಗುಣವೇ ಗುಣ. ಏನೇ ಆಯ್ತು, ಹೊಸ್ತಾಗಿ ಇವತ್ತು ತುಂಬಾ ಹೊಗಳ್ತಾ ಇದ್ದೇನೆ. ನಾನು ಯಾಕೆ ಸರ್ ಸುಮ್ ಸುಮ್ಮನೆ ಹೊಗಳಿ, ವಿಷಯ ಇಟ್ಕೊಂಡು ತಾನೆ ಹೊಗಳ್ತಾ ಇದ್ದೀನಿ. ಏನೇ ಕೈ ನವೇನು? ಹೌದು ಸರ್, ಒಂದ್ ಮುಲಾಮ್ ಬರ್ಕೊಡ್ತೀನಿ, ಹಾಕೋಸ್ತರ ಹೋಗುತ್ತೆ. ಅಯ್ಯಯ್ಯೋ, ಮುಲಾಮ್ಗೆಲ್ಲ ಹೋಗೋ ನವೆಲ್ಲ ಸರ್, ಸಲಾಮ್ ಹಾಕಿದ್ರೆ ಬರೋದು ಸರ್. ಓಹೋ, ಈ ನವೇನಾ? ಅಲ್ಲಿ ಬಾಯಿಲಿ. ಒಳಗಡೆ 50 ರೂಪಾಯಿ ತಗೊಂಡಿದ್ದಾರೆ, ಇಲ್ಲಿ 500 ರೂಪಾಯಿ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ ರೈಟ್ ಸರ್. ಏಯ್ ಟ್ರೈ ಮಾಡೋ. ಓ ಮನೆ ತಂದು ಟ್ರೈ ಮಾಡಬೇಕು. ಓಕೆ ಸರ್. ಯಾಕೆ ಪಾರ್ವತಿ ಒಂಥರ ಇದೆಯಲ್ಲ, ಮೈಗೆ ಹುಷಾರಿಲ್ವೇ? ನಿನ್ ಡಾಕ್ಟರ್ ಹತ್ರ ಹೋಗಿದ್ದಲ್ಲ, ಏನ್ ಹೇಳಿದ್ರು? ಯಾಕೆ ನಿಲ್ಲಿಸ್ಬಿಟ್ಟೆ ಪಾರ್ವತಿ? ನನ್ನ ದಿವಸ ನಿನ್ ಮನೆ ಬಿಟ್ಟು ಹೋದ್ಮೇಲೆ ನಿನ್ ಹಿಂದೆ ನಾನು ಬಂದೆ. ನಮ್ ಡಾಕ್ಟರ್ ಮನೆಗೆ ನನಗೂ ನನ್ನ ಡಾಕ್ಟರ್ ಅಡ್ವೈಸ್ ಮಾಡಿದ್ರು. 24 ಗಂಟೆ ನೀನು ತುಂಬ ಬ್ಯುಸಿ ಆಗಿರ್ತಿಲ್ಲ, ಅಟ್ಲೀಸ್ಟ್ ಒಂದು ತಿಂಗಳು ನೀನು ರೆಸ್ಟ್ ತಗೋಬಾರ್ದು ಎಂದು. ಅದಕ್ಕೋಸ್ಕರ ನಾನು ಇರೋ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ಒಂದು ತಿಂಗಳು ಸುತ್ತಾಡ್ಕೊಂಡು ಬರೋಣ ಅಂತಿದ್ದೀನಿ. ನೀನು ಬರ್ತೀಯಾ? ನಾನು ಬರ್ತೀನಿ. ಯಾಕೆ ಅನುಮಾನಿಸ್ತೀಯ? ಏನೂ ಇಲ್ಲ, ನನ್ನ ಡಾಕ್ಟ್ರ್ ಹೇಳಿರೋದನ್ನೇ ನಿಮ್ಮ ಡಾಕ್ಟ್ರ್ ಹೇಳಿದಾರಲ್ಲ ಅಂತ ಯೋಚನೆ ಮಾಡ್ತೀನಿ.
गंगा यमुना सरस्वती सुंदरा, गंगा यमुना सरस्वती सुंदरा, बहु पाप परिहारका सौभाग्य नलिवा देश सरिदाटी सुख शांति वाद ಶಂಕರ್ ಪಾರ್ವತಿ ಯಾವಾಗ ಬರ್ತಾರೆ? ಈವರೆಗೆ ಸಮಾಚಾರ ತಿಳಿಯಿಲ್ಲ ಸ್ವಾಮಿ. ಸಮಾಚಾರವೇ ಗೊತ್ತಾಗ್ಲಿಲ್ಲ. ಒಂದು ಕೆಲಸ ಮಾಡ್ತೀಯಾ, ಈ ಕವರನ್ನ ನಮ್ಮ ಪಾರ್ವತಿಗೆ ಕೊಟ್ಬಿಡು. ಇನ್ನೊಂದು ಮುಖ್ಯವಾದ ವಿಷಯ, ಈ ಪತ್ರನ ಪಾರ್ವತಿ ಒಡೆದು ನೋಡ್ಕೊಡುದು. ಅವಳ ಹೊಟ್ಟೆಲಿ ಹುಟ್ಟ ಮಗುನೇ ಇದನ್ನ ನೋಡ್ಬೇಕು ಅಂತ ನನ್ನ ಹಿರಿಯ ಆಸೆ. ತಿಳಿಸ್ತೀಯಾ? ಆಗಲ್ಲ. ಹಲೋ, ನಾನು ಲಿಂಗಯ್ಯ ಮಾತಾಡ್ತಾ ಇರೋದು. ಹಾ ಹಾ, ಹೋ ಎಸ್ಟೇಟ್ ಮ್ಯಾನೇಜರ್ ಮಾತಾಡ್ತಾ ಇರೋದು. ನಮಸ್ಕಾರ ಸ್ವಾಮಿ. ಹಾ ಹಾ ಹಾ, ಶಂಕರ ಪಾರ್ವತಿ ಅಲ್ಲಿಗೆ ಬರ್ತಾ ಇದ್ದೀರಿಯೇ? ಇದೇ ಮೊದಲನೇ ಸರ್ತಿ ಅವ್ರು ಬರ್ತಾ ಇರೋದು. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸ್ವಾಮಿ. ಹಾ ಸರಿ, ನಮಸ್ಕಾರ. ಏನ್ರಿ ಇದೆಲ್ಲ ತಗೊಂಡೋಗಿಯಪ್ಪ, ನಿಮ್ ಮೇಲೆ ನಮ್ಗೆ ನಂಬಿಕೆ ಇದೆ, ತಗೊಂಡೋಗ್ರಿ. ಏನಾದ್ರೂ ನನ್ನ ಕರ್ತವ್ಯ ನಾನು ಮಾಡ್ಲೇಬೇಕಲ್ಲ ಸರ್. ಅದು ಸರಿ ಅನ್ನಿ. ನೋಡಿ, ಮೂರು ತಲೆಮಾರುಗಳಿಂದ ವಂಶ ಪಾರಂಪರ್ಯವಾಗಿ ನೀವು ನಮ್ಮ ಮನೇಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೀರಾ. ನಿಮ್ಮಂತಹ ಜನಗಳ ನಿಸ್ವಾರ್ಥ ಸೇವೆಯಿಂದ ಎಲ್ವನ್ರಿ ನಾವೆಷ್ಟು ಮುಂದೆ ಬಂದಿರೋದು. ತುಂಬಾ ಸಂತೋಷ ಸರ್, ನಾನು ಬರ್ತೀನಿ. ಸರಿ ನೀನು ಹೋಗು. ಏನ್ರಿ ಅದು? ಅಮ್ಮನವರು ವಾಂತಿ ಮಾಡ್ಕೊಳ್ತಾ ಇದಾರಂತೆ. ಇನ್ನೇನ್ ಮತ್ತೆ, ಅಜೀರ್ಣವಾಗಿ ತಿಂದ್ರೆ ಇನ್ನೇನಾಗುತ್ತೆ ಸರ್? ಇದು ಅಮ್ಮನವ್ರ ಕಾರ್ನಲ್ಲಿ ಬಿಟ್ಬಿಟ್ಟು ಹೋಗಿದ್ರಂತೆ, ಡ್ರೈವರ್ ತಮ್ಮ ಕೊಟ್ಬಿಡಿ ಅಂತ ಹೇಳ್ಕೊಟ್ಟ. ಸರಿ, ನೀವು ಹೋಗಿ. ಬರ್ತೀನಿ ಸರ್. ನಮಸ್ಕಾರ. ನಮಸ್ಕಾರ. ರಮೇಶನ ಮನೆಯಲ್ಲಿ ನಾನು ಗರ್ಭವತಿ ಅಂತ ತಿಳಿ. ಸ್ವಾಮಿ
ಸ್ವಾಮಿ, ಗದ್ದಿದ ಸ್ವಾಮಿ, ನನಗೇನು ವರ ಬೇಡ. ನಿಮ್ಮ ದರ್ಶನ ಆಯ್ತಲ್ಲ ಅಷ್ಟೇ ನನ್ನ ಭಾಗ್ಯ. ಸ್ವಾಮಿ, ನನ್ನ ಒಳ್ಳೆ ಕಾಲ ಯಾವಾಗ ಬರುತ್ತೆ? ಆರಂಭವಾಗಿ ವಾರಗಳು ಕಳೆದಿರಬೇಕು. ಅಯ್ಯೋ, ನನಗೆ ಹೊರ ದೃಷ್ಟ ತಾನೇ ಆ ಬೇಕು ನನ್ನ ಮಗ ಹೊರಕೊಂಡು ಹೋಗಿದ್ದು. ಸ್ವಾಮಿ, ಯಾವ ದೃಷ್ಟ ಹೊರಕೊಂಡದ? ನನಗೆ ಹೊಡಿತು ಸ್ವಾಮಿ ಬಾಂಬೆ ಲಾಟ್ರಿ. ಫಸ್ಟ್ ಪ್ರೈಸ್ 1.5 ಲಕ್ಷ. ಏನು 1.5 ಲಕ್ಷ? ನೀನು ಪಾಪಿ ಅನ್ನೋ ಅದೃಷ್ಟಶಾಲಿ. ಅವನು ಯಾರಿರಬೇಕು? ಅವನೇ ಸ್ವಾಮಿ, ಸದಾ ನನ್ನ ಜೊತೆ ಸುತ್ತ ಇರ್ತಾನಲ್ಲ ಒಣಗಿಲ ಕಟ್ಟಿ ಪೈಲ್ವಾನ್ ದಾಸು, ಅವನೇ. ಆ ದಾಸು ನಾನೇ ಕಣು. 1.5 ಲಕ್ಷ ನನಗೆ? ಇದೇನ್ ಸ್ವಾಮಿ ಹೀಗೆ ಹೇಳ್ತಾ ಇದ್ದೀರಾ? ನೀವು ಹಿಮಾಚಲ ಪ್ರದೇಶದಿಂದ ಬಂದವರು, ಉತ್ತಮವಾದ ಕಟ್ಟ ಇರೋ ಉತ್ತಮ ಸನ್ಯಾಸಿನೂ ಅಲ್ಲ, ಮಠದ 500 ಅಲ್ಲ, ಗುರುಗಳು ಅಲ್ಲ. ನಾನೇ ಕಣು ಆ ದಾಸ್, ನಾನೇ. ನೀನೇನಾ ದಾಸು? ಇಲ್ಲ ಇಲ್ಲ, 1.5 ಲಕ್ಷ. 1.5 ಲಕ್ಷ ಬೇಕೇನಲ್ಲೋ ಸನ್ಯಾಸಿ. ಸಿಗ್ನಾಸಿ ಕೊಡ್ತೀನಿ ನೋಡು, ಒಂದೊಂದಾಗಿ ನಿನಗೆ ಕೊಡ್ತೀನಿ. ಹೌದಾ? ಇಟ್ಕೊಳ್ಳೋ ಪಾಪ. 1.5 ಲಕ್ಷ ಬೇಕಂತೆ, ಒಂದೊಂದಾಗ ಕೊಡೋಣ. ಗಡಿಯೋಣ. ಒಂಬತ್ತು ದಿನಗಳು ದೂರ ಇರು ಅಂತ ಹೇಳಲ್ಲ ನೀನು. ನ್ಯಾಯ ಬೇಡನೋ ದಾಸ? ನಿನ್ನ ಸುಮ್ಮನೆ ಬಿಡಬಾರ್ದು ಇವತ್ತು. ಮುಗಿತಾನು ಮುಗಿತಾನು. ಅಲ್ವಾ, ಕೇವಲ ಮೂರ್ತಿಗಳಿಗೆ ನಿಮ್ಗೆ ಸಂಕಟವಾದ್ರೆ, ಪ್ರಾರಂಭದಿಂದಲೂ ಆ ಶಂಕರು ಪಾರ್ವತಿ ಇಬ್ಬರು ಜೀವನದಲ್ಲಿ ಸುಖ ಸಂತೋಷಗಳ ನಿರ್ದಾಗಿ ಬೇರೆ ಮಾಡಿಟ್ಟಿದೀಯಲ್ಲ, ಅವ್ರಿಗೆ ಸಂಕಟ ಬಿಡಬೇಕು. ಹಣ ಒಲ್ಲೋ ಮುಖ್ಯ, ಗುಣ ಕಣ. ನಡ್ಕೊಂಡು ರಾಜ, ಇನ್ಮೇಲಾದ್ರೂ ಒಳ್ಳೆ ಜೀವನ ನಡ್ಕೋ ರಾಜ, ಒಳ್ಳೆ ಜೀವನ. ಎಂತ ಮಾತೇನು ದಾಸ್, ನಿನ್ನ ಬಾಯಿ ದೊಡ್ಡ ಮಾತೇನು? ನಿಜವಾಗ್ಲೂ ನೀನು ಇಂಥ ದೊಡ್ಡವನು ಅಂತ ನಾನು ತಿಳ್ಕೊಂಡಿಲ್ಲ. ಬಲ್ಲು ನಮಸ್ಕಾರ ಮಾಡಿದ್ದಾರೆ, ನಮಸ್ಕಾರ ಮಾಡಿ. ಬೇರೆ ಇಲ್ರಿ, ಅವ್ರ ವಯಸ್ಸಲ್ಲಿ ಸಿಕ್ಕವ್ರು. ವಯಸ್ಸಲ್ಲಿ ಸಿಕ್ಕೋಣದ್ರೆ ಏನೇ ಬಂತು ನೋಡಿ, ಎಂತ ದೊಡ್ಡ ಮಾತಾಡ್ದ ನೋಡಿ. ಪ್ರೇಮವೇ ದೈವ, ಜ್ಞಾನವೇ ಸಂಪತ್ತು ಅನ್ನೋದನ್ನ ನಮಗೆಲ್ಲ ತಿಳಿಸಿದ್ದಲ್ಲವಲ್ಲೇ ಅವನು. ದಾಸ, ಎಂತ ದೊಡ್ಡ ಮಾತಾಡ್ದೆ ದಾಸ. ದಾಸು 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 ಶಂಕರಪ್ಪನ ಎಲ್ಲುಡುಕಿದ್ರು ವರ್ತಮಾನ ಸುದ್ದಿ. ನನ್ನ ಹತ್ರ ಸಿಟ್ಟು ಮಾಡಿಕೊಂಡು ಅವ್ರ ಮನೆ ಬಿಟ್ಟು ಹೊರಡುವಾಗ ಒಂದು ನಯ ಪೈಸ ಕೂಡ ತಗೊಂಡು ಹೋಗ್ಲಿಲ್ಲ ಅವರು. ಎಲ್ಲಿ ಹೋಗಿ ಏನು ಕಷ್ಟಪಡ್ತಾರೋ ಆ ದೇವರಿಗೆ ಗೊತ್ತು. ಊಟ ಬಡಿಸೋದು ಒಂದು ಬೆಳಿಗ್ಗೆ ಲೇಟ್ ಆದ್ರು ಹಸಿವು ತಡ್ಕೊಂಡಾಗ ಅವ್ರು ನೆನೆಸ್ಕೊಂಡ್ರೆ ನನ್ನ ಸತಿಯ ಹೊಡೆದು ಹೋಗುತ್ತಿರ್ಲಿಲ್ಲ. ನನ್ನ ಸತಿಯ ಹೊಡೆದು ಚಿಂತಿಸ್ಬೇಡಿ ತಾಯಿ, ದೇವರು ನಮ್ಮನ್ನ ಅಗತ್ಯ ಎಂದಿಗೂ ಬಿಡಲ್ಲ. ನನ್ನ ಸಮಾಧಾನ ತಂದಿ, ನೀನ್ ಕೇಳೋ ಒಂದೊಂದು ಮಾತನ್ನು ನನ್ನ ಮನಸ್ಸು ನಂಬೇಕಲ್ಲ ನಿಮಗೆ. ಶಂಕರಪ್ಪ ಕಾಡಿಲ್ಲ ಅಂತ ಪೊಲೀಸ್ನಲ್ಲಿ ರಿಪೋರ್ಟ್ ಕೊಟ್ಟು ನೋಡಿದೆ. ನಿಂಗಯ್ಯ, ಇಲ್ಲಿವರೆಗೂ ಗೌರವ ಕಾಪಾಡ್ಕೊಂಡು ಬಂದಿರೋ ಈ ಕುಟುಂಬದ ಹೆಸರು ಹಾಳು ಮಾಡ್ಬೇಕು ಈಗ ಹೇಳೋಕೆ ನಿಂಗೆ ನಾಚಿಕೆ ಆಗಲ್ಲ ನಿಂಗಯ್ಯ? ನಾಚಿಕೆ ನನ್ನನ್ನು ಕ್ಷಮಿಸ್ಬಿಡು ತಾಯಿ. ನಿಮ್ಮ ಸಾಕೆ ಸಲಿಗಿರು ಪಾಶ ನನ್ನ ಹಾಗ ಮಾಡ್ತು. ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟಿಲ್ಲಯ್ಯ, ನನ್ ಕ್ಷಮಿಸ್ಬಿಡಪ್ಪ, ನನ್ ಕ್ಷಮಿಸ್ಬಿಡು. ಭಾರತಿ ಭಾರತಿ, ಯಾರು ಭಾರತಿ? ಏನೋ ಅಂತ ಇದಿಲ್ಲ. ಏನೂ ಇಲ್ಲ ಪಾರ್ವತಿ. ಏನಮ್ಮ ಇದು, ನಮಗೆಲ್ಲ ಗೊತ್ತಿದೆಯಮ್ಮ. ಏನೇ ಇದ್ರೂ ನೀನು ಹೀಗೆ ಮನೋಧೈರ್ಯ ಬಿಟ್ಟು ಸಂಕಟ ಪಡಬಾರ್ದಮ್ಮ. ಶಂಕರು ನಮಗಾಗಿಲ್ದಿದ್ರು ನಿನಗಾಗಿ, ನಿನ್ನ ಹೊಟ್ಟೆಲಿರೋ ಶಿಶುಗಾಗಿ ಖಂಡಿತ ಬರ್ತಾನೆ ಅಂತ ನನ್ಗೆ ಗೊತ್ತಮ್ಮ. ಅವನೆಲ್ಲೇ ಇದ್ರು ಅವ್ನು ಕರ್ಕೊಂಡು ಬರಬಾರ ನಂದು. ನೀನು ಯೋಚನೆ ಮಾಡ್ಬಿಡಮ್ಮ, 4-5 ದಿವಸದಿಂದ ಶಂಕರಪ್ಪ ನೋಡಲ್ಲ ಅಂತ ಊಟ ಮಾಡಿದೆ ಹಠ ಮಾಡ್ಕೊಂಡು ಕೂತಿದ್ದೆ ಹೇಗೆ? ನೀನು ಹೀಗಿದ್ರೆ ನನ್ಗೆ ಬಹಳ ಬೇಸರವಾಗುತ್ತೆ. ನೋಡು ಪಾದತಿ, ನಿನಗಲ್ದಿದ್ರು ನಿನ್ ಹೊಟ್ಟೆ ಇರೋ ಶಿಶುಗೋಸ್ಕರ ಊಟ ಮಾಡಲೇಬೇಕು. ನಿಮ್ ಮಗುವಿಗೆ ನೀನು ದ್ರೋಹ ಮಾಡಲಾಗುತ್ತೆ. ನನ್ನ ಸಂಕಟ ನಿಮ್ಗೆ ಹೇಗೆ ಅರ್ಥವಾಗುತ್ತಿರಮ್ಮ? ಅವರಿಲ್ಲ ತಿಂಗಳ ನಾನು ಹೇಗೆ ಊಟ ಮಾಡಲಿ ಹೇಳು.
ಮಂತ್ರಾಲಯದಲ್ಲಿ ರಾಯರ ಸನ್ನಿಧಿಯಲ್ಲಿ ನಮ್ಮಿಬ್ಬರಿಗೂ ಮದುವೆ. ತುಂಬಾ ಸಂತೋಷ. ನೀವಿಬ್ರು ದಂಪತಿಗಳು ಬಂದು ನಮ್ಮನ್ನು ಆಶೀರ್ವದಿಸಬೇಕು. ಥ್ಯಾಂಕ್ಸ್ ಪಾರ್ವತಿ. ನಾವೇನ್ ಬರೋಣ? ಬರ್ತೀನಿ ಪಾರ್ವತಿ. ಇನ್ಮೇಲಾದರೂ ಊಟ ಮಾಡ್ಬೋದಲ್ಲಮ್ಮ. ಸರಿಪ್ಪ ಬರ್ತೀನಿ. ಏನ್ ಶಶಿ, ಲಗ್ನ ಪತ್ರಿಕೆ ನೋಡಿ ನಿನ್ನಷ್ಟು ನೀನೆ ಸಂತೋಷ ಪಡ್ತಿದ್ಯಲ್ಲ, ಅದ್ರಲ್ಲಿ ಏನಿದೆ ಅಂತ ವಿಶೇಷ? ಈ ಮದ್ವೆ ಬಹಳ ಮುಖ್ಯವಾದ. ಯಾರ್ಯಾರಿಗೆ ಮದ್ವೆ? ಉಮಾಗು. ಹಾ, ಉಮಾಗು. ರಮೇಶನಿಗೆ ಮದ್ವೆನ? ಯಾಕೆ ಅವನ್ಗಾಗ್ಬಾರ್ದೆ? ಉಮಾ ಪಾಪ, ಅವ್ರು ಪಡ್ಕೊಂಡ್ ಬಂದಿದ್ದೆ ಅಷ್ಟೇ ಅಂತ ಕಾಣಿಸುತ್ತೆ. ಶಂಕರ್, ರಮೇಶ್ ಉಮಾ ಒಬ್ರೊಬ್ಬರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ ಮೇಲೆನೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಮೇಲಾಗಿ ರಮೇಶ್ ನಿಮ್ಮ ಸ್ನೇಹಿತ. ರಮೇಶ್ ಸ್ನೇಹಿತ ವಂಚನೆಯಿಂದ ನನ್ನ ಬಾಳನೆ ಹಾಳು ಮಾಡಿದ ವಿಶ್ವಾಸಘಾತ. ರಮೇಶ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಉದಾಹರಣೆ ರಮೇಶ್ ಒಪ್ಪಿಸ್ತಾರೆ ಸ್ನೇಹಕ್ಕೆ ಅರ್ಥ ನಿನ್ನ ಸಿಸ್ಟರಿಗೆ ಹಾಗೆ ನಿಂತ ಕಾಣ. ಜೀವನ ಪರ್ಯಂತ ನಾನಿಲ್ಲೇ ನಿನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಏನೋ ಒಂದು ವಿಧವಾದ ಭಾವನೆ ಉಂಟಾಗ್ತದೆ. ಶಂಕರ್, ನನಗೆ ನಿನ್ ಮೇಲಿರೋ ಪ್ರೀತಿ ವಿಶ್ವಾಸನ ಕಳ್ಕೋಬೇಕು. ಇಲ್ಲ ಶಶಿ, ನೀನು ನನ್ನ ಮೇಲೆ ಪ್ರೀತಿ ಇಟ್ಟಿರೋದ್ರಿಂದ ತಾನೇ ನಾನಿಗೆ ಗತಿ ಬರಬೇಕಾಗಬಂತು. ಹಾಗಾದ್ರೆ ನನ್ನ ಪವಿತ್ರವಾದ ಪ್ರೀತಿಗೆ ನೀವು ಕೊಡೋ ಬಹುಮಾನ ಇದೇನಾ?
ಶಶಿ, ನೀನು ಅಂತ ಹೇಳಿದ್ರೆ ಸಾಕು, ನಾನು ಶಂಕರ್, ನಿಮ್ಮ ಅಭಿಪ್ರಾಯ ನನ್ಗೆ ಚೆನ್ನಾಗಿ ಅರ್ಥವಾಗ್ತಾ ಇದೆ. ಈ ಸಂದರ್ಭ ನನಗೆ ಗೊತ್ತಿದೆ, ಆದ್ರೆ ನನ್ನ ಸಂಕಲ್ಪ ಬೇರೆ ಆಗಿದೆ. ಮನುಷ್ಯ ರುಚಿಯಾಗಿರೋ ಮಾಂಸ ತಿನ್ನಬೇಕು ಅನ್ನೋದ್ರಿಂದಲೇ ಜಿಂಕೆಯನ್ನು ಬೇಟೆ ಆಡ್ತಾನೆ. ಜಿಂಕೆ ಮುದ್ದಾದ ಪ್ರಾಣಿ ಅಂತ ಕಣ್ಣಿಗೆ ತೋರಿಸೋದಕ್ಕೆ ಸಾಧ್ಯವೇ ಶಶಿ? ನಿಮ್ಮ ವಿವರಣೆ ಬಹಳ ವಿಚಿತ್ರವಾಗಿದೆ ಶಂಕರ್. ಮರದಲ್ಲಿ ಮಾಗಿರೋ ಹಣ್ಣಿರೋವರೆಗೂ ಕಲ್ಲು ಸಿತಾನೆ, ರುಚಿಯಾದ ಹಣ್ಣಿರೋವರೆಗೂ ಕಲ್ಲು ಸಿತಾನೆ ಇರ್ತಾನೆ. ಮನಸ್ಸಿನ ತೋಟಗಾರನಿಗೆ ರೋಷ ಬಂದ್ರೆ ಕಲ್ಲೆಸ್ದವನ್ ಜೊತೆ ಏನು? ನನ್ನ ಕ್ಷಮಿಸ್ಬಿಡಿ ಶಂಕರ್. ನನ್ನ ಜೀವನದಲ್ಲೇ ನಾನು ಇಂಥ ಮೋಸವಾದ ಕೆಲಸ ಪ್ರಯತ್ನಿಸಿದೆ, ಆದ್ರೆ ಕೇಳಿದ ಮೇಲೆ, ಆಕರ್ಷಣೀಯವಾದ ನಿನ್ನ ವ್ಯಕ್ತಿತ್ವವನ್ನು ಕಂಡ ಮೇಲೆ ಒಂಟಿಯಾಗಿದ್ದ ನೀನು, ನಾನು ಎಷ್ಟೋ ದಿವಸಗಳು ಸಂತೋಷವಾಗಿ ಕಳೆದ ಮೇಲೆ ನಾನು ಹೊಟ್ಟೆಗೆ ಬರಬೇಕಾದಂತು. ತಪ್ಪು ನಂದೇ ಶಂಕರ್, ಆದ್ರೆ ನಾನು ಯಾಕೆ ಹಾಗೆ ನಡ್ಕೊಂಡೆ ಗೊತ್ತಿ? ಶಂಕರ್ ನನ್ನ ಕ್ಲಾಸ್ಮೇಟು, ನನ್ನ ಆತ್ಮೀಯ ಗೆಳತಿಯ ಪತಿ, ಮನೆ ಬಿಟ್ಟು ಬೇಸರದಿಂದ ಬಂದಿದ್ದಾರೆ. ಅವ್ರನ್ನ ಪುನಃ ಅವ್ರ ಮನೆಗೆ ಕಳಿಸ್ಬೇಕು ಅನ್ನೋ ಭಾವನೆಯಿಂದಾನೇ ಹಾಗೆ ನಡ್ಕೊಂಡೆ. ಯಾರು? ನಾನೇ. ಹೌದು, ನೀವೇ. ನಾನು ಆ ಮನೆಗೆ ಹೋಗಿ ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ನಾನು ಅವಳ ಮುಖ ನೋಡಿಲ್ಲ. ಅಂಥ ಅಪರಾಧ ಅವಳು ಏನ್ ಮಾಡಿದ್ರು? ಶಶಿ, ಅವಳು ನನ್ನ ಮಾಡಿರೋ ದ್ರೋಹ ಒಂದೇ ಎರಡೇ, ಅದನ್ನ ಹೇಳೋದಕ್ಕೆ ನನ್ನ ನಾಲ್ಕನೇ ಬರ್ತಾ ಇಲ್ಲ. ಶಂಕರ್, ಪಾರ್ವತಿ ವಿಷಯದಲ್ಲಿ ಹಾಗೆ ಹೇಳ್ಬೇಡಿ. ಹಗಲು ರಾತ್ರಿ ನಿಮ್ಗೋಸ್ಕರ ಶ್ರಮಿಸಿ ಅವಳು ನಿಮ್ಮನ್ನ ದೈವಕ್ಕಿಂತಲೂ ಹೆಚ್ಚಾಗಿ ಮರೆಸ್ತಾಳೆ. ಇರಬಹುದು, ಆದರೆ ನಾನೇ ನನ್ನ ಕಣ್ಣಾರ ಕಂಡಿದ್ದಕ್ಕಿಂತ ಬೇರೆ ಆಧಾರಗಳು ಬೇಕಾಗಿಲ್ಲ. ಹಾಗೇನ್ ಕಂಡ್ರಿ? ಹೇಳ ಹೇಳಿ. ಒಂದು ದಿವಸ, ಒಂದು ದಿನ ನನಗೆ ಗೊತ್ತಿಲ್ಲಿರೋ ಹಾಗೆ ಅವರಿಬ್ರು ಸಂತೋಷವಾಗಿ ಕೂತ್ಕೊಂಡು ಮಾತಾಡ್ತಿದ್ದನ್ನ ನಾನಿದೇ ಕಣ್ಣಾರ ಕಂಡೆ. ಮತ್ತೊಂದು ದಿವಸ ನನ್ನನ್ನು ಮರೆಮಾಚಿ ಉಲ್ಲಾಸವಾಗಿ ಅವರಿಬ್ರು ಕಾರ್ನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಿದ್ದನ್ನು ಕೂಡ ನಾನಿದೇ ಕಣ್ಣಾರ ಕಂಡೆ. ಅದನ್ನ ಹೇಳೋದು ಕೂಡ ನನ್ನ ನಾಲ್ಗೆ ಬರ್ತಾ ಇಲ್ಲ. ಶಶಿ, ನೀ ಹೇಳು, ನನ್ನ ಜಾಗದಲ್ಲಿ ನೀನಿದ್ರೆ ನೀನೇನು ಮಾಡ್ತಾ ಇದ್ದೆ? ಯಾರವನು? ಅವನೇ ನನ್ನ ಸ್ನೇಹಿತ ಅನ್ನೋ ಹೆಸರಿನಿಂದ ಬಾಳನ್ನು ಹಾಳು ಮಾಡಿದ ದ್ರೋಹಿ ರಣೆ. ಸಂದರ್ಭ ಸನ್ನಿವೇಶಗಳಿಂದ ಅವನು ನಿಮ್ ದೃಷ್ಟಿಯಲ್ಲಿ ಪಾಪಿ ದ್ರೋಹಿ ಚಂಡಾಳ, ಆದ್ರೆ ನನ್ನ ದೃಷ್ಟಿಯಲ್ಲಿ ಅವನು ನಿರಪರಾಧಿ ಶಂಕರ್, ನಿರಪರಾಧಿ. ಅದಕ್ಕೆ ಕಾರಣ ಇದೆ, ಅವರಿಬ್ರು ಸಂಸಿದ್ದು ನಿಮ್ ಕ್ಷೇಮಕ್ಕೋಸ್ಕರವಾಗಿ. ಇರಬಹುದು, ಆದರೆ ನಾನು ಇಲ್ದಿರೋವಾಗ ಅವರಿಬ್ರು ಸಂಸೋದಕ್ಕೆ ಏನ್ ಕಾರಣ? ನಿಮ್ಗಾವಾಗ ಉಂಟಾಗಿದ್ದ ಮನಸ್ಸಿನ ಬದಲಾವಣೆಯನ್ನು ನೋಡಿ ಸೈಕಿಯಾಟ್ರಿಸ್ಟ್ ರಮೇಶ್ ಮಾವನತ್ರ ನಿಮ್ ವಿಷಯವಾಗಿ ಮಾತಾಡೋಕ್ಕೋಸ್ಕರವೇ ಅವತ್ತು ರಮೇಶ್ ಪಾರ್ವತಿನ ಕಾರ್ನಲ್ಲಿ ಹೊರಟ್ರು. ಅಲ್ಲಿ ಹೋದ್ಮೇಲೆ ಅಕಸ್ಮಾತ್ ಆಗಿ ಪಾರ್ವತಿ ಪ್ರಜ್ಞೆ ತಪ್ಪಿ ಬಿದ್ಬಿಟ್ರು. ಆಗ ಅವಳು ಗರ್ಭವತಿ ಅನ್ನೋದು ಗೊತ್ತಾಯ್ತು. ಈ ವಿಷಯನ ಅವಳು ಡೈರಿಯಲ್ಲಿ ಬರೆಯುವಾಗ ನಾನ್ ಗರ್ಭವತಿ ಅನ್ನೋದು ರಮೇಶ್ ಮನೆಯಲ್ಲಿ ಗೊತ್ತಾಯ್ತು ಅಂತ ಬರೆದ್ಬಿಟ್ರು. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಆದರ್ಶ ಸತ್ಯ ಅರುಂಧತಿ ಸಮಾನಳಾದ ಪಾರ್ವತಿಯನ್ನು ನಿಮ್ಗೋಸ್ಕರವೇ ಒದ್ದಾಡ್ತಾ ಇದ್ದ ರಮೇಶ್ ಅನ್ನು ತಪ್ಪಾಗಿ ತಿಳ್ಕೊಂಡು ಮನೆ ಬಿಟ್ಟು ಓಡ್ ಬಂದ್ಬಿಟ್ರು. ಸರಿ, ನೀನ್ ಹೇಳೋದೆಲ್ಲ ನಾನ್ ನಂಬೇಕು ಅನ್ನು? ನಂಬಿದೆ ನಿಮ್ ಜೀವಮಾನದಲ್ಲಿ ಸಂತೋಷವಾಗಿರ್ತೀರಿ, ಇಲ್ದಿದ್ರೆ ಕಷ್ಟ ಪಡ್ಬೇಕಾಗುತ್ತೆ. ಕೊನೆಯದಾಗಿ ನಿನ್ನ ನಾನು ಒಂದ್ ಮಾತು ಕೇಳ್ಬೇಕು ಅಂತ ಇದ್ದೆ. ಏನದು ಶಂಕರ್? ನೀನ್ ಇದುವರೆಗೆ ಯಾರನ್ನಾದ್ರೂ ಪ್ರೀತಿಸಿದ್ದೀಯ? ಯಾರದು? ರಮೇಶ್. ರಮೇಶ್? ಹಾಗಾದ್ರೆ ಯಾಕೆ ಅವನ್ ನೀನ್ ಮದುವೆ ಮಾಡ್ಕೊಂಡಿಲ್ಲ? ಉಮಾಗೋಸ್ಕರ ನಾನು ಅವನ್ ಮಾಡಿದೆ. ಓಹೋ, ಉಮಾ, ಪಾರ್ವತಿ, ರಮೇಶ್, ನೀವೆಲ್ಲ ಸೇರಿ ನನಗೆ ದ್ರೋಹ ಮಾಡ್ತಾ ಇದ್ದೀರಾ. ನಿಮ್ ಸಂದೇಹ ನಿವರ್ತಿ ಮಾಡಕ್ ನನ್ ಕೈಲಾಗಲ್ಲ. ಬೈ ದ ವೇ, ನಿಮ್ ಚಾಕ್ಲೇಟ್ ಕೊಟ್ಟಿದ್ದು ನಿಮ್ ಹುಟ್ಟಿದ ಗಂಡು ಮಗುಗೋಸ್ಕರ. ಏನು? ನನಗ್ ಗಂಡು ಮಗು ಬಿಡ್ತೇನೆ? ಹೌದು ಶಂಕರ್,
ನನ್ನ ಮಗು ಹೌದು ನಿಮ್ಮ ಮಗು ಇಲ್ಲ ಅದು ನನ್ನ ಮಗು ಅಲ್ಲ ಖಂಡಿತ ನನ್ನ ಮಗು ಶಂಕರ್ ಈ ಮಾತಾಡಕ್ಕೆ ನಿಮ್ಮ ನಾಚಿಕೆ ಅಂತ ಇಲ್ಲ ಈ ಮಾತು ಪಾರ್ವತಿ ಕೇಳಿಬಿಟ್ರೆ ಏನಾಗುತ್ತೋ ಏನೋ ಹೋಗಿ ಮುತ್ತು ಮಗುವಿನ ಮುಖ ನೋಡಿ ನಿಮ್ಮ ದಾರಿನ ಎದುರು ನೋಡ್ತಾ ಇರೋ ಪಾರ್ವತಿನ ಕಂಡು ಸಮಾಧಾನ ಮಾಡಿ ನಿಮ್ಮ ಇಷ್ಟ ಬಂದಾಗಲ ಆಡ್ಕೊಂಡು ನಿಮ್ಮ ಕುಟುಂಬ ಗೌರವನ ಹಾಳು ಮಾಡ್ಕೋಬೇಡಿ ಹೋಗಿ ಹೋಗುವಾಗ ನಾನು ಪರಿವರ್ತನೆ ಆಗಿದ್ದೀನಿ ಅಂತ ಹೋಗಿ ಹೋಗ್ತೀನಿ ಆ ಮಹಾಸಾಧ್ಯಕ್ಕೆ ಸರಿಯಾದ ದಾರಿ ತೋರಿಸ್ತೀನಿ ಹೋಗ್ತೀನಿ ನನ್ನ ಕುಲಕ್ಕೆ ಮೃತ್ಯುವಾಗಿ ಹುಟ್ಟಿರೋ ಪ್ರಾಣಿ ಕಾಲೇ ಅದನ್ನು ನಾನು ಮುಗಿಸ್ಬಿಡ್ತೀನಿ ಹಲೋ ಶಂಕರ್ ಬನ್ನಿ ಕುಳಿತುಕೊಳ್ಳಿ ಮನೆಯಲ್ಲ ಆರೋಗ್ಯ ಇಷ್ಟೇ ಏನ್ ಸಮಾಚಾರ ಇಷ್ಟದೂರ ಯಾಕೊಂದ್ ತರ ಇದ್ದೀರಲ್ಲ ಮೈ ಚೆನ್ನಾಗಿದೆ ಆದ್ರೆ ಮನಸ್ಸು ಮಾತ್ರ ಚೆನ್ನಾಗಿದೆ ಮಿಸ್ಟರ್ ಲಾಯರ್ ನನ್ನ ಹೆಂಡತಿ ಪಾರ್ವತಿಗೆ ವಿವಾಹ ರದ್ದು ಐ ಮೀನ್ ಡೈವರ್ಸ್ ನೋಟಿಸ್ ಇಮಿಡಿಯೇಟ್ ಕಳಿಸಿ ಯಾರಿಗೆ ನಿಮ್ಮ ವೈಫ್ ಪಾರ್ವತಿಗ ಹಾ ಪಾರ್ವತಿಗೆ ನನ್ನ ಹೆಂಡತಿಗೆ ಇಮಿಡಿಯೇಟ್ ಕಳಿಸಿ ಇಟ್ ಇಸ್ ಮೈ ಆರ್ಡರ್ ಅಂತ ಮನೆ ಮರ ಕೆಲಸಕ್ಕೆ ಇಲ್ಲಿ ಸ್ಥಳ ಇಲ್ಲ ಸಂಸ್ಕೃತಿ ವಿರುದ್ಧವಾದ ಕಾರ್ಯನ ಎಂದೂ ನಾನು ಮಾಡೋದಿಲ್ಲ ಅದಕ್ಕೆ ನೀವು ಬೇರೆ ಯಾರನ್ನಾದರೂ ನೋಡಬಹುದು ಅಷ್ಟೇನಾ ಅಷ್ಟೇ ಆಲ್ ರೈಟ್ ನಾನು ಬರ್ತೀನಿ ಗುಡ್ ಬೈ नग दृष्ट पार्वती मगुने भाग्यना सूम्ने हाला कड़ पार्वती मगु वे मनमे राजे पार्वती या तन राजे बार करेक्ट सर यार राजकुमार राजकुमार अद्ले मन ना फ्रेंड्स मारवती बेग कल शंकर नोड़ी ना तुम दिन आगो ಅವನೇನಾದರೂ ಬಂದ್ರೆ ಲಿಂಗನ್ ಕೈಲಿ ಬೇಗ ಫೋನ್ ಮಾಡ್ಸಮ್ಮ ಬರ್ತೀನಮ್ಮ ಯಾರಲ್ಲಿ ಪಾರ್ವತ ನಿಮಗೆ ನಾಯ ಕಾಳ ಕಂತಾ ಇರಂದೆ ನೋಡಿ ಬಂದಿದ್ದೆ ನಿಮ್ಮ ಮಾಡಿದ ಹೋಗಕ್ಕೆ ನಿನ್ನೆಲ್ಲ ಸೇರಾಗ್ಬಿಟ್ಟಿದೆ
ಯಾರಿಗೆ
ನನ್ನ ಪಾರ್ವತಿ ಮಹಾಸತಿ ಅರುತದಿ ನನ್ನ ಪಾರ್ವತಿ ಪಜರುತಿ ನನ್ನ ಪಾರ್ವತಿ ಇಳಿದೆವು ಇಲ್ಲಿಗೆ ಬರಿಮೈಯಲ್ಲಿ ಅಳಿವೆವು ಕೊನೆಗೆ ಬೆತ್ತಲೆ ಬಳಿಕ ಎಲ್ಲವು ಕತ್ತಲೆ ಬಳಿಕ ಎಲ್ಲವು ಕತ್ತಲೆ ಸಿರಿತನ ಬಡತನ ಯಾರದು ಅಲ್ಲ ಯಾವುದು ಎಲ್ಲೂ ಸ್ಥಿರವಲ್ಲ ದಿನ ದಿನ ನೆನೆದರೆ ಈ ನುಡಿಯಲ್ಲೇ ಆ ದಿನ ನೆನೆದರೆ ಈ ನುಡಿಯಲ್ಲೇ ಸವಿದೆವು ಅಮೃತ ನಿಧಿಯಲ್ಲೇ ಸವಿದೆವು ಅಮೃತ ನಿಧಿಯಲ್ಲೇ ಸಿರಿತನ ಬಡತನ ಯಾರದು ಅಲ್ಲ ಯಾವುದು ಎಲ್ಲೂ ಸ್ಥಿರವಲ್ಲ ಯಾವುದು ಸ್ಥಿರವಲ್ಲ ಮೂರು ವರ್ಷಗಳ ಹಿಂದೆ ಇದೇ ಕೈಗಳ ನನ್ನ ಕಣ್ಣೀರು ಹರಿಸ್ತು ಇವತ್ತು ಇದೇ ಕೈಗಳು ನನ್ನ ಹೃದಯದ ಭಾರನ ತಡೆದು ನನ್ನೊಬ್ಬ ಮನುಷ್ಯನನ್ನಾಗಿ ಮಾಡ್ತು ಇಲ್ಲದಿದ್ದರೆ ಕುಮಾರ ಕುಮಾರ ಎಂದೋ ಈ ಪ್ರಪಂಚನ ಬಿಟ್ಟು ದೂರ ದೂರ ಹೊರಟು ಹೋಗ್ತಿದ್ದೆ ನಿಮ್ಮ ಕಥೆಯನ್ನೆಲ್ಲ ಕೇಳಿದ ಮೇಲೆ ನನ್ನ ತಾಯಿ ಎಂತ ತ್ಯಾಗಿ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ತನ್ನ ದೇಹದ ರಕ್ತ ಕೊಟ್ಟು ನಿಮ್ಮ ಪ್ರಾಣದಾನ ಮಾಡಿದ್ರು ಮದುವೆಯಾಗಿ ಈ ಮನೆಗೆ ಬಂದು ಈ ಮನೆ ಗೌರವಾನ ಕಾಪಾಡಿದ್ರು ಹತ್ತು ಮೇಲೆ ನಿಮ್ಮ ಮನಸ್ಸಿಗೆ ಅಂಟ್ಕೊಂಡಿದ್ದ ಸಂಶಯ ಪಿಶಾಚಿನ ದೂರ ಮಾಡಿ ನಿಮ್ಮ ಮನಸ್ಸಿಗೆ ಶಾಂತಿ ತಂದು ನಿಮ್ಮನ್ನು ಮನುಷ್ಯನನ್ನಾಗಿ ಮಾಡಿದ್ರು ಅಪ್ಪ ಆ ನನ್ನ ಪೂಜ್ಯ ತಾಯಿ ದೈವಕ್ಕೆ ಸಮಾನಪ್ಪ ದೈವಕ್ಕೆ ಸಮಾನ ಹೌದಪ್ಪ ನಿಜ ನಿಜ ನಿನ್ನ ತಾಯಿ ಸಾಕ್ಷಾತ್ ದೈವ ಸ್ವರೂಪ ಅಂತ ನಾರಿಗಿರುತ್ತೆ ಜೀವನದಲ್ಲಿ ಒಂದು ದಿವಸವಾದರೂ ನಾನು ಸೂಪ ಹೊರಗಿಡಿಸಿಲ್ವಲ್ಲ ಕುಮಾರ್ ನಾನೆಂಥ ಪಾಪಿ ಪಾರ್ವತಿಗೆ ನಾನು ಮಾಡಿದ ದ್ರೋಹಕ್ಕೆ ನನಗೆ ಪ್ರಾಯಶ್ಚಿತ್ತವೇ ಇಲ್ಲ ನನಗೆ ಪ್ರಾಯಶ್ಚಿತ್ತವೇ ಇಲ್ಲ ಪಾರ್ವತಿ 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 ಕುಮಾರ್ ಪಾರ್ವತಿ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಿಲ್ಲಪ್ಪ ಯಾವತ್ತೂ ಈ ಮನೆ ಬಿಟ್ಟು ಹೋಗಿಲ್ಲ ಪಾರ್ವತಿ ನೋಡಮ್ಮ ಅವತ್ತು ಈ ಮನೆ ಸೊಸೆಯಾಗಿ ಬಂದ ಪಾರ್ವತಿಗೆ ನಮ್ಮ ತಂದೆ ಇದೇ ಬಿಗಿದ ಕೈನ್ ಕೊಟ್ಟು ಈ ಮನೆ ಜವಾಬ್ದಾರಿ ಹೋಗಿದ್ದರು ಇವತ್ತು ಈ ಮನೆ ಸೊಸೆಯಾಗಿ ಬರ್ತಾ ಇರೋ ನಿನಗೆ ಇದೇ ಬಿಗಿದ ಕೈನ್ ಕೊಡ್ತಾ ಇದ್ದೀನಿ ತಾಯಿ ಈ ಮನೆ ಘನತೆ ಗೌರವ ಎಲ್ಲ ನಿನಗೆ ಸೇರಿದ್ದಮ್ಮ ತಗೋಮ್ಮ ತಗ ಕುಮಾರ್ ಮನುಷ್ಯನ ಜೀವನದಲ್ಲಿ ಏನು ಕಷ್ಟಗಳು ಬಂದರೂ ಸಹಿಸಬಹುದು ಆದರೆ ಸಂಶಯ ಅನ್ನೋದು ಮಾತ್ರ ಬಂದರೆ ಅವನ ಸಂಸಾರವೇ ನುಚ್ಚು ನೂರಾಗೋಗುತ್ತೆ ಅದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಆದರೆ ಒಂದೇ ಒಂದು ವಿಷಯ ಕುಮಾರ್ ಮನುಷ್ಯ ಹೆಣ್ಣು ಅದಕ್ಕೆ ಬಹಳ ಪ್ರಾಮುಖ್ಯವಾದ ಸ್ಥಾನ ಕೊಡಬೇಕು ಯಾಕೆಂದರೆ ಹತ್ತು ತಿಂಗಳು ತನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡು ನಮಗೆ ಜನ್ಮ ಕೊಡುವ ಆ ತಾಯಿ ಅವಳು ಹೆಣ್ಣೆ
ಯೌವನದಲ್ಲಿ ನಮ್ಮ ಪ್ರಣಯದ ರಾಣಿಯಾಗಿ ನಮ್ಮ ಕಷ್ಟ ಸುಖಗಳ ಜೊತೆಗೆ ಸಮಭಾಗವಾಗಿ ಹಂಚಿಕೊಂಡು ಬರೋ ಹೆಂಡತಿ ಕೂಡ ಹೆಣ್ಣೆ ಸತ್ತ ಮೇಲೆ ತನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಳ್ಳೋ ಈ ಭೂಮಿ ತಾಯಿ ಕೂಡ ಹೆಣ್ಣೆ ಅಂತಹ ಹೆಣ್ಣಿನ ಕಣ್ಣೀರು ಯಾವ ಮನೆಯಲ್ಲಿ ಯಾವ ಸಮಾಜದಲ್ಲಿ ಬರುತ್ತೋ ಅಂತಹ ಮನೆ ಅಂತಹ ಸಮಾಜ ಖಂಡಿತವಾಗಲೂ ಮುಂದೆ ಬರಲ್ಲ ಎಷ್ಟು ದಿವಸಗಳು ಕಷ್ಟ ಕಾರ್ಪಣ್ಯಗಳಲ್ಲೇ ಮುಳುಗಿ ಹೋದ ಈ ಮನೆ ಇದು ಮುಂದಾದರೂ ಸಂತೋಷದಲ್ಲಿ ತುಂಬಿ ತುಳುಕಾಡಬೇಕು ಅನ್ನೋದೇ ನನ್ನ ಆಸೆಪ್ಪ ಹೇಳಿ ವಾಚನ ಕೊಡಿ ವಾಚನ ಕೊಡಿ ನೀವು ಅಷ್ಟೇ ನಿಮ್ಮ ಕಷ್ಟಗಳು ಏನೇ ಇದ್ರು ಮರೆತು ಒಂದ್ಸಲ ನಮ್ಮ ಮನೆಗೆ ಬಂದೇ ಬರ್ಬೇಕು ಎಲ್ಲಿ ವಾಗ್ದಾನ ಮಾಡಿ ಹಾ